ಹೆಜ್ಜೆಯನ್ನು ಸವಿದಂತೆ, ಹೆಜ್ಜೆಯನ್ನು ಸವಿದಂತೆ ದೂರ ದುರ್ಜನರ ಸಂಘವು ಬತ್ತಲಿನ ರೊಜ್ಜಿನಂತಿರುವುದು ಸರ್ವಜ್ಞ ಅಂತ ಹೇಳ್ತಾರೆ. ಯಾರು ಹೇಳಿಪ್ಪ ಮಾತ? ಸರ್ವಜ್ಞ ಕವಿಗಳು ಹೇಳ್ತಾರ. ಹೌದು, ಸಜ್ಜನರ ಸಂಘ ಮಾಡ್ದೇವಂದ್ರ, ಒಳ್ಳೆಯವರು ಸಂಘ ಮಾಡ್ದೇವಂದ್ರ ಹೌದು ನಾಲ್ಕು ಒಳ್ಳೆ ಮಾತುಗಳು ಸಿಗ್ತಾವ. ಸಿಗ್ತಾವ. ಇನ್ನು ದೂರ ದುರ್ಜನರ ಸಂಘ ಮಾಡ್ದೇವಪ್ಪ ಅಂದ್ರ ಏನಕ್ಕದ್ರಿಪ್ಪ? ಮಾತ್ನಾಗ ಇಲ್ಲಾರ್ದವ್ರು ಸಂಘ ಮಾಡ್ದೇವಂದ್ರ ಹೌದು, ಕೆಟ್ಟವರು ಸಂಘ ಮಾಡ್ದೇವಪ್ಪ ಅಂದ್ರ ಬತ್ತಲಿನ ರೊಜ್ಜಿನಂತೆ ಸರ್ವಜ್ಞ ತಿಳಿಯಾರವ್ರು. ಬತ್ತಲ ರೊಜ್ಜು ತೋಣ ಮಾರಿಗೆ ಪಡ್ಕೊಂಡಂಗಕ್ಕದ ಇವ ಬಾಳ ನಮ್ಮ ಆತ್ಮೀಯ ಪ್ರೇಮಿ ಅದನ್ನಂತ ಹೇಳಿ ಅವನಿಗೆ ಹೋಗಿ ನಾವು ತೆಕ್ಕಿ ಬಡದೇವ ಅಂದ್ರ ಹೌದು, ಅವನಿಗೆ ಬಡದಿದ್ದು ರೊಜ್ಜೆಲ್ಲ ನಮಗ್ ಬಡಿತದ. ಹೌದು, ಅದಕ್ಕ ಇವತ್ತು ಹ್ಯಾಂಗಾಗ್ಯದಪ್ಪ ಅಂದ್ರ ಹೆಂಗಾಗದ್ರಿಪ್ಪ ಲಮಾಣಿ ಹಟ್ಟಿ ಮ್ಯಾಲದವ್ರಿಗೆ ಇವತ್ತಿನ ದಿವಸ ಹಾದಿ ಸಿಗವಲ್ದವ್ರಿಗೆ ಹಾದಿ ಸಿಗಲ್ದು. ಹೌದೌದು, ಇದರಂದ ಹ್ಯಾಂಗ ಪಾರಾಗಬೇಕನ್ನೋದು ಅವ್ರದ್ದು ಒಟ್ಟು ಒಂದು ಅಕ್ಕಲ್ಲ. ಲಮಾಣಿ ಹಟ್ಟಿ ಅವ್ರದ್ದು ಒಟ್ಟ ಏನ್ ಕೇಳ್ರಿ ಮಾತಾಡುದು? ಒಟ್ಟ ಹಿಡಿದಿದ್ದರೆ ಧರ್ಮ, ಮಾಡಿದರೆ ಎಲ್ಲ ಅಧರ್ಮ. ಹೌದೌದು, ಹಿಡಿದಿದ್ದು ಧರ್ಮ, ಮಾಡೋ ಕೆಲಸ ಎಲ್ಲ ಅಧರ್ಮ. ಹೌದೌದು, ಇದರಂದ ಕಡಿಗೆ ಆಗ್ಬೇಕತ್ತ. ಇಬ್ರು ಅಂಸಿದ್ದ ಮತ್ತು ತುಕಾರಾಮ ಬಹಳ ಒತ್ತಾಡಕ, ಒಬ್ರಿಗೊಬ್ರು ಕದಲ ಮಾಡ್ಲಿಕ್ಕೆ ಇಬ್ರು ತಾವೇ ಒಟ್ಟ ಒಂದು ಸೌಲು ಕುದುಮೂರಿಗೆ ಆಡ್ಲಿಕ್ಕತ್ತಾರ. ಕೆಲಸ ಕಡಿಗೆ ಆತದ ಹೊತ್ತು ಮುನ್ಗುಟ್ಟ ಆಯಮಾನತ್ ಇವ್ರು ತಿಳ್ಕೊಂಡ್ರ ಅಟ್ಟು ಸರಳ ಇಲ್ಲದು. ಹೌದೌದು, ಅದಕ್ಕ ಓಡಾಡಿ ದನ ಕಾಯ್ದ್ರು ಹೊತ್ತು ಮುಳುಗಂಗಿಲ್ಲ. ಹೌದ್ರಿಪ್ಪ, ಓಡಾಡಿ ದನ ಕಾಯ್ದ್ರ ಹೊತ್ತು ಮುಳುಗಲ್ಲ, ಹೊತ್ತು ಮುಳುಗಂಗಿಲ್ಲ. ಹೌದೌದು, ಧರ್ಮ ಅಧರ್ಮಕ್ಕೆ ಹತ್ತಿರಬಾರ್ದಂತ ಹೇಳಿ ನಾನು. ಹೌದೌದು, ಧರ್ಮ ಧರ್ಮ ಆಗೇ ಉಳಿಬೇಕು, ಸತ್ಯ ಸತ್ಯನೇ ನಡಿಬೇಕು. ಹೌದೌದು, ಸುಳ್ಳಿನ ತಂದು ಹತ್ತಬಾರದು. ಹೌದೌದು, ಇದು ಹ್ಯಾಂಗಾಗ್ಯದಪ್ಪ ಅಂದ್ರ ಲಮಾಡಿ ಹಟ್ಟೆ ಅವ್ರದು ಹ್ಯಾಂಗಾಗ್ಯವಪ್ಪ ಕುಳುಬಾನ ಸುತ್ತ ಕುಳ್ಳ ಇದು ನಡೆದ ಇವ್ರದು. ಹೌದೌದು, ಹೇಳುದು ಪುರಾಣ, ತಿನ್ನೋದು ಬದನೆಕಾಯಿ. ಹೌದೌದು, ಬಾಯಿಲೆ ಹೇಳುದು ಬಾಳ ದೊಡ್ಡ ದೊಡ್ಡ ಮಾತು, ಶಾಸ್ತ್ರದ ಮಾತ. ತಿನ್ನೋದರೆ ಎಲ್ಲಾ ಬರೇ ಬದನೆಕಾಯಿನೇ. ಮಂದಿಗೆ ಹೇಳುದು ಯಾರು ತಿಲ್ಲಕ್ ಹೋಗ್ಬೇಡ್ರಿ, ಅದು ಬಾಳ ಕೆಟ್ಟ ಅದ ತಿಳಿದು. ಹೌದೌದು, ಅಡುಗೆ ಮಾಡುದು ಹೊಡಿತಾರ ಒಳಗೆ ಹಂಗೆ. ಬೋಧನ ಮಾಡುದು ಮನೆಗೆ ಹೋಗಿ ತಾವೇ ಮಾಡಿ ತಿನ್ನುದು. ಅದಕ್ಕ ಹೊತ್ತ ಮಂದಿ ಏನಂತಾರ, ಹಾರಿ ತುಕಾರಾಮ ಏನು ಬರ್ರಿ ಮಾತಾಡ್ತಾನೋ ಅಂತಾರ ಅವ್ರು. ನಮಗೆ ಗೊತ್ತ, ಅವ್ರಿಗೆ ಗೊತ್ತ. ಸ್ವಾಮಿ ಕಡಿಚೆ ನಡಿ ಕಡಿ ಕಡಿಚೆ ನಡಿ ಕಡಿ ಏನಿವ ಇಟ್ಟೊತ್ತಾನೆ ಮಾತಾಡ್ಯಾನ. ನನಗ ಮಾತಾಡೋದಕ್ಕ ಸಂಬಂಧ ಇಲ್ಲ, ಬರೇ ಗೋಲು ಗುದ್ದುದು. ಇವ ಇಟ್ ಯಾಕೆ ಮಾತಾಡ್ಯಾನ ಇವತ್ತಂದ್ರ, ಮೊನ್ನೆ ಸೋಲಾಪುರದಲ್ಲಿ ಸುಮ್ ಕುಂದ್ರಿಸ ನಾನು ಸುಮ್ ಕೂತೀನಿ ಯಾಕೆ ಇವತ್ತಿಗೆ ದಿವಾಳ ದೊರಕಿತ್ ನಾವು ಮಾತಾಡಿದ್ರು. ಅದಕ್ಕ ಬರೇ ಉಲ್ಟಾ ಪಲ್ಟಿ ಹುಡುದು ಹುಡುದು ನಾಲಿಗಿದ್ದಂಗ ಇರಬಾರ್ದು ಮನುಷ್ಯಾಗ. ಮತ್ತ ನಮಗ ಹೇಳ್ತಾವ ತಾಪ, ಅವ್ರ ಹಂಗೆ ಅದಾರ ಅವರು, ಅವ್ರ ಹಂಗೆ ಅಮೋಕ್ಷದ ಮಟ್ಟ ಮನ್ಯಾಗ ಇರೋದ ಹಂಗೆ ಐತಿ. ಅವರು ಮಣ್ಮುಕ್ಕ ಹಾವಿದ್ದಂಗ ಅವರು, ಎಕ್ಕಾಡಿ ಸರಳ ಕರೆದು ಅಕ್ಕಾಡಿ ಹೊಂಟ್ ಬಿಡೋರು. ಜಾರ್ಜ್ ಹೊತ್ತ ಮಾಡ್ರೆ ಏನಕ್ಕೆ ಅಕ್ಕಲ್ ಬರ್ತ, ಈ ಕಡೆ ಎಲ್ಲಿ ದಾಂಡಿ ಹತ್ತಲಾರ್ದಂಗ ಕಾಡ್ತದ್ರು ಮತ್ತೆ ಹಳ್ಳಿ ಕಡೆ ಹೊಡೆಯೋರು ಅವ್ರಿಗೆ. ಅವ್ರ ಕಂಪ್ನಿನೇ ಉಲ್ಟಾ ಪಲ್ಟಾ ಅಲ್ಲದ, ಅಮೋಕ್ಷಿದ್ರ ಸಂತತಿ ಹಿಡ್ದೆ ಬಂದದ್ದು, ತಳ ಹಿಡ್ದೆ ಬಂದಿದ್ದದ. ಒಬ್ಬ ಬಾಳ ಶಾಸ್ತ್ರ ಕಲ್ತಿದ್ದ, ಪುರಾಣ ಕಲ್ತಿದ್ದ, ಶಾಸ್ತ್ರ ಕಲ್ತಿದ್ದ. ಹೌದೌದು, ದಿನ ನಾಲ್ಕು ಮಂದಿಗೆ ಪ್ರವಚನ ಹೇಳ್ತಿದ್ದ. ನಾನೇ ದೊಡ್ಡ ಶಾಣೆ ಅಂತ ತಿಳ್ಕೊಂಡಿದ್ದ. ಹೌದೌದು, ತಿಳ್ಕೊಂಡು ಇಂಗ್ಲೇಶ್ವರ್ ಅಂತ ಊರಿಗೆ ಪುರಾಣ ಹೇಳಕ್ ಬಂದ. ಹೌದ್ರಿಪ್ಪ, ನಮ್ಮ ತುಕಾರಾಮನಂತವ್ರು. ಹೌದೌದು, ಇಂಗ್ಲೇಶ್ವರ ಊರಿನಂತ ಊರಿಗೆ ಪುರಾಣ ಹೇಳಕ್ ಬಂದ. ಒಂದ್ 13-18 ದಿನ ಆಗಿತ್ತು ಪುರಾಣ ಹೇಳಕತ್ತು. ಹೌದ್ರಿಪ್ಪ, 13-18 ದಿನ ಆಗಿತ್ತು. ಊರ್ ಕಡೆ ಜೀವನ ಅನಿಸ್ತೀವ್ನಿಗೆ, ಹೆಂಡ್ರು ಮಕ್ಕಳು ಹೆಂಗ ಅದಾರು ಹೆಂಗಿಲ್ಲೋ
ನಾರೆ ಬಂದು ಪುರಾಣ ಹೇಳ್ಕೊತ್ ಕೂತ್ಯಾರ್ ಕಡೆ ಸುದ್ದಿ ಏನು ಬರಲಾಗ್ಯದ ಹೆಂಗ ಅಂತ ಹೇಳಿ ಒಂದು ಟಪಾಲ್ ಬರಿಬೇಕಂದವ ಸಂಸಾರ ಅವಾಗ ಏನು ಮೊಬೈಲ್ ಪಬೈಲ ಏನ್ ಇದ್ದಿದ್ಲ ಎಲ್ಲ ಟಪಾಲ್ ಮೇಲೆ ಯಾವಾರ ಒಂದು ಟಪಾಲ್ ಬರೆದು ಹಾಕಬೇಕು ಊರ್ ಕಡೆ ಏನು ವಾತಾವರಣ ಕೇಳ್ಕೋಬೇಕಂತ ಹೇಳಿ ಹೌದು ಮಠದಾಗ ಕುತ್ತು ಒಂದು ಟಪಾಲ್ ಬರೆದ ಪತ್ರ ಹೌದು ಬರೆದು ಆ ಟಪಾಲ್ ಒಯ್ದು ಪೋಸ್ಟ್ ಡೆಪ್ಪಿಗೆ ಹಾಕ್ಬೇಕಾದ್ರೆ ಇವನಿಗೆ ಪೋಸ್ಟ್ಗೆ ಹೋಗುವ ಹಾದಿ ಕೂನಿಲ್ಲ ಅರಿದ ಮನುಷ್ಯ ಅರಿದ ಊರ ಕುಂದ್ರದು ಪುರಾಣ ಹೇಳುದು ಮಠದಾಗ ಕುಂದ್ರದು ಅದೇ ಅವನ ಕೆಲಸ ಮಠದಾಗ ಚತ್ಕಬಿಟ್ಟಿದ್ರು ಊರಂದೇನು ಫೋನ್ ಇದ್ದಿದ್ದಿಲ್ಲ ಪೋಸ್ಟ್ಗೆ ಹೋಗ್ಬೇಕಂತ ಕೈಯಾಗ ಟಪಾಲ್ ಹಿಡ್ಕೊಂಡು ಹೊಂಟ ಹೋಗಾಗ ಓಣ್ಯಾಗ ಒಂದು ಹುಡುಗ ಕೇಳ್ತಾನ ಏನಂತ ಕೇಳ್ತಾನ ತಮ್ಮ ನಾರೆ 13 ದಿನ ಆಯ್ತು ಈ ಊರಿಗೆ ಬಂದು ಪುರಾಣ ಹೇಳಕತ್ತು ಹೌದೌದು ಊರ್ ಕಡೆ ಸುದ್ದಿ ನನಗೆ ಏನು ಗೊತ್ತಾಗಲಾಗ್ಯದ ನಾ ಒಂದು ಪತ್ರ ಬರ್ದಿನಿ ಇದು ಟಪಾಲ್ ಒಯ್ದು ಹಾಕಬೇಕಾದ್ರೆ ಪೋಸ್ಟ್ ಹಾದಿಯಲ್ಲಿ ಅದ ಕೋನಿಲ್ಲ ಹೇಳಂದವ ಆ ಓಣೇನ ಹುಡುಗ ಹೇಳ್ತು ಸ್ವಾಮಿಗಳು ಏನೋ ಊರಿಗೆ ಟಪಾಲ್ ಹಾಕ್ತಾರಂತ ಹೇಳಿ ಹಾದಿ ತೋರಿಸ್ದವ ಹಿಂಗ ಹೋರಿ ಹೋಗಿ ಒಂದ್ ಜರ ಎಡಕು ಹೊಳ್ರಿ ಅಲ್ಲಿ ಒಂದ್ ಪೋಸ್ಟ್ ಆಫೀಸ್ ಅದ ಆ ಪೋಸ್ಟ್ ಆಫೀಸ್ದಾಗ ನಿಮ್ದು ಟಪಾಲ್ ಡಬ್ಬ್ಯಾಗ ಒಯ್ಯಿರಿ ಅಂತ ಹೇಳ್ದ ಕೆಂಪು ಡಬ್ಬ್ಯಾಗ ಇವ ಹಾದ ಪುರಾಣ ಹೇಳು ಮುತ್ಯ ಹೌದೌದು ಹೋಗಿ ನೋಡ್ದ ಎಡಕು ಹೊಳದ ಅಲ್ಲಿ ಪೋಸ್ಟ್ ಆಫೀಸ್ ಇತ್ತು ಪೋಸ್ಟ್ ಡಬ್ಬಿತ್ತು ಹೌದೌದು ತಾ ಬರ್ದಿದ ಟಪಾಲ್ ಒಯ್ದು ಆ ಡಬ್ಬ್ಯಾಗ ಒಗದ ಹೌದು ಒಗದು ಹಳ್ಳಿ ಬರ್ತಿದ್ದ ಹಳ್ಳಿ ಬರಾಗ ಹುಡುಗ ಅಲ್ಲೇ ಆಡ್ಲಿಕತ್ತಿತ್ತು ಹೌದ್ರಿಪ್ಪ ಆ ಹುಡುಗ ಕೇಳ್ತಾನ ಏನಂತ ಹುಡುಗ ಬಹಳ ಶಾಣೆ ಇದ್ದಂಗಲ್ಲ ಹೌದೌದು ನನಗ ಪೋಸ್ಟ್ ಹಾದಿ ತೋರ್ಸ್ಯಾನ ಈ ಹುಡುಗ ಒಂದ್ಯಾರ ಪುರಾಣ ಹೇಳಬೇಕು ಹುಡುಗ ಶಾಣೆ ಇದ್ದಂಗ ಅಂತ ತಿಳ್ಕೊಂಡು ಹುಡುಗ ಹೇಳ್ತಾನವ ಹೌದ್ರಿಪ್ಪ ಏತಮ್ಮ ನೀವೊಂದ್ಯಾರ ಚಂಜಿ ಕಡಿ ಮಠದ ಕಡಿ ಬಾ ನೀ ಅಂತಂದವ ಅವ ಅಂದ ಅಂತದೇ ಅನ್ನದ ಮಠದಾಗ ಅಂದವ ಹೌದೌದು ಸ್ವರ್ಗಕ್ಕೂ ಹೋಗು ಹಾದಿ ಹೇಳ್ತಾ ಬಾ ಅಂದವ ಏನನ್ಬೇಕು ಹುಡುಗ ಏನಂದ ಪೋಸ್ಟಿಗೆ ಹೋಗುವ ಹಾದಿ ಕೂನಿಲ್ಲ ಮಗನ ಸ್ವರ್ಗಕ್ಕೆ ಹೋಗಿಲ್ಲ ಹಾದಿ ಹೇಳ್ತೇ ನಡಿ ಮನೆಗೆ ಅಂದವ ಹೌದೌದು ಪೋಸ್ಟ್ ಡೆಪ್ಪಿಗೆ ಹೋಗುವ ಹಾದಿನೇ ಇವನಿಗೆ ಕೂನಿಲ್ಲ ಯಾರಿಗೆ ಇನ್ನು ಸ್ವರ್ಗಕ್ಕೆ ಹೋಗುವ ಹಾದಿ ಏನು ಹೇಳ್ತಾನ ಹೌದೌದು ಅದಕ್ಕ ಇವತ್ತಿನ ದಿವಸ ಧರ್ಮ ಮತ್ತು ದಾನ ನೋಡ್ರಿ ಧರ್ಮ ನಡೆದು ಹೌದು ದಾನ ಮಾಡೋದು ಹೌದೌದ್ರಿಪ್ಪ ಇದ್ರಾಗ ಮಾತಾಡಿದ್ರು ಅವ್ರು ಇಟ್ಟುತನೂ ಮಾತಾಡಿದ್ರು ದ್ರೌಪದಿ ಬಗ್ಗೆನೂ ಮಾತಾಡಿದ್ರು ನೀವೆಲ್ಲಾರು ಕೇಳಿರಿ ಹೌದೌದ್ರಿಪ್ಪ ಕೃಷ್ಣ ಪರಮಾತ್ಮ ಸೀರಿ ಕೊಟ್ಟ ದ್ರೌಪದ ದೇವಿಗೆ ಹೌದೌದ್ರಿಪ್ಪ ಸೀರೆ ಬಿಡ್ತಿದ್ದ ಕೌರವ್ರೆಲ್ಲ ಸೀರಿ ಜಗ್ತಿದ್ರು ಹೌದೌದು ಮತ್ತದು ಧರ್ಮ ಏನ್ ಅಧರ್ಮ ಇನ್ನೊಂದು ಹೆಣ್ಮಗಳಿಗೆ ಇನ್ನೊಂದು ಹೆಣ್ಮಗಳಿಗೆ ಅಪಮಾನ ಮಾಡೋದು ಮತ್ತದೇನ ಧರ್ಮ ಏನ್ ಅಧರ್ಮ ಅಧರ್ಮ ಇಲ್ಲ ಅದಕ್ಕೆ ಇನ್ನೊಂದು ಬಹಳ ವಿಷಯ ಮಾತಾಡಿದ್ರು ಅವ್ರು ಪುರಾಣದ ಬಗ್ಗೆ ಹೌದು ವಾಲಿಗೆ ಮರಣ ಆಗ್ಬೇಕಾದ್ರ ಗುರುಜಿಯವ್ರ ನೀವು ಎಲ್ಲರೂ ನಡೆಸ್ರೆ ಆಟ ಇಂಗ್ಲೇ ಸುರ್ದಾಗ ಏನಾರ ಹೇಳಿ ಹೋಗ್ತೀನಿ ಅಂದ್ರೆ ನಿಮಗ್ ನಾ ಬಿಟ್ಟಪ್ಪ ಅಲ್ಲ ಯಾಕಂದ್ರ ಇಲ್ಲಿ ಅವರಿಗೆ ಪುರಾಣ ಪುಸ್ತಕ ಏನು ಕೂನಿಲ್ಲ ಅಂತ ಮಾತಾಡಕತ್ತಿರು ಏನ ನಾವೇ ಬಹಳ ಶಾಣೆ ಅಂತ ತಿಳಿದು ಮಾತಾಡಕತ್ತಿರು ಅಂತ ಯಾವ ತಿಳಿದ ಯಾರಿಗ ಅವ್ರ ಮನಸ್ಸಿನಾಗ ಅವ್ರು ಹೇಳಿದ್ರು ಅವರು ವಾಲಿಗೆ ಹೊಡಿಬೇಕಾದ್ರ ಶ್ರೀರಾಮಚಂದ್ರ ಗಿಡದ ಮರಿಗೆ ನಿಂತು ಹೊಡೆದ ಹೌದೌದು ನಾ ಹೇಳಿದ್ದೆ ಇದು ಮೋಸದಿಂದ ಹೊಡೆದ್ರಿ ವಾಲಿಗೆ ಹೌದೌದು ನಿಮ್ಮ ಧರ್ಮ ಅಲ್ಲ ನಿಮ್ಮ ಧರ್ಮ ಕರೆನೆ ಇತ್ತಂದ್ರೆ ಇದ್ರ ನಿತ್ತು ವಿದ್ ಮಾಡಿದ್ರೆ ನೀವು ನ್ಯಾಯವಂತರು ಧರ್ಮವಂತರ ನಾ ಹೇಳಿದ್ದೆ ಅದಕ್ಕೆ ಅವ್ರು ಹೇಳ್ತಾರ ಹೇಳ್ತಾರ ಎಂಟು ದಿಕ್ಕಿಗೆ ಎಂಟು ಗಿಡ ಇದ್ದು ಎಂಟು ಗಿಡ ಸಾಲು ನಿತ್ತು ಅಂದ್ರೆ ಅವಾಗ ಅವನು ಮರಣಿತ್ತು ಅಟತನ ಮರಣ ಇದ್ದಿದ್ದಿಲ್ಲ ಅಂತ ಹೇಳ್ತಾರ ಹೌದೌದು ಇದು ಯಾರಿಗಾರ ಕಲಸ್ರಿ ನಮ್ಮಂದ ಕಲಸಲಿಕ್ಕೆ ಹೋಗ್ಬೇಡ್ರಿ ಸತ್ಯ ಏನಲ್ಲ ಅನು ಮಾತಾಡ್ಬೇಕು ಇತಿಹಾಸದಾಗ ಏನಲ್ಲ ಅನು ಮಾತಾಡ್ಬೇಕು ಇಲ್ಲಾರ್ದೊಂದು ಸುಳ್ಳು ಮಾತಾಡಿ ಹಳ್ಳದಾಡ್ತೀವಿ ಅಂದ್ರೆ ನಾವು ಬಿಡಂಗಿಲ್ಲ ಅಲ್ಲಿ ಒಂದು ಏನ್ ನೇಮ್ ಇತ್ತಪ್ಪ ಅಂದ್ರ ಏನ್ರಿಪ್ಪ ವಾಲಿ ಮರಣ ಆಗ್ಬೇಕಾದ್ರೆ ಒಂದು ನೇಮ್ ಇತ್ತು ಹೌದೌದು ವಾಲಿ ಎದುರಿಗೆ ನಿತ್ತ ಯಾವ ಇದ್ದು ಮಾಡ್ತಾನ ಅವನ ಶಕ್ತಿ ಎಲ್ಲ ವಾಲಿಗೆ ಹೋಗ್ತಿತ್ತು ಹೌದೌದು
ತಿಳ್ಕೋರಿ ಇದನ್ನ, ಲಕ್ಷ ಇರ್ಲಿ ಮತ್ತೆ ತಲೆಯಾಗಿರ್ಲಿ. ವಾಲಿ ಎದುರಿಗೆ ನಿಂತ ಯಾವ ಯುದ್ಧ ಮಾಡ್ತಾನ ಅವನ ತಾಕತ್ತು ಎಲ್ಲ ವಾಲಿಗೆ ಹೋಗ್ತಿತ್ತು. ಹೌದು, ಇದು ಶ್ರೀರಾಮಚಂದ್ರಗ ಗೊತ್ತಿತ್ತು. ನಾ ಹೋಗಿ ಇವನು ಎದುರಿಗೆ ನಿಂತು ಯುದ್ಧ ಮಾಡ್ದೆ ಅಂದ್ರೆ ನನ್ನ ಆಟ ನಡೆಯಂಗಿಲ್ಲ. ಹೌದು, ನಂದ್ ಒಟ್ಟು ತಾಕತ್ತು ವಾಲಿಗೆ ಹೋಗ್ತದ. ವಾಲಿಗೆ ಇಂದ್ರದೇವನ ಆಶೀರ್ವಾದ ಆಗಿತ್ತು. ಹೌದು, ಏನ್ ಆಶೀರ್ವಾದ ಆಗಿತ್ತು? ಏನಾಗಿತ್ತು? ಭೂಮಂಡಲದೊಳಗೆ ನಿನ್ನ ಎದುರಿಗೆ ನಿಂತು ಯಾವರೆ ಯುದ್ಧ ಮಾಡಿದ್ನಂದ್ರೆ ಅವನ್ನೆಲ್ಲ ಶಕ್ತಿ ನಿನಗ ಬರ್ಲತ್ತೇ ಆಶೀರ್ವಾದ ಮಾಡಿದ ಇಂದ್ರದೇವ. ಹೌದ್ರಿಪ, ಆಶೀರ್ವಾದ ಮಾಡಿ ಒಂದು ಸುವರ್ಣದ ಹಾರ ಕೊಟ್ಟಿದ್ದ ಕೊಳ್ಳಾಗ ಹೈಕೊಳಕ. ಹೌದೌದು, ವಾಲಿ ಕೊಳ್ಳಾಗ ಹೈಕೊಳಕ ಒಂದು ಬಂಗಾರದ ಹಾರ ಕೊಟ್ಟಿದ್ದ. ಆ ಹಾರ ಅವನು ಕೊಳ್ಳಾಗ ಇರುತ್ತನನು ವಾಲಿಗೆ ಮರಣ ಇದ್ದಿದ್ದಲ್ಲ. ಹೌದ್ರಿಪ, ವಾಲಿಗೆ ಆ ಹಾರ ಅವನು ಕೊಳ್ಳಾಗಿರುತ್ತಾನ, ಮರಣ ಇದ್ದಿದ್ದಲ್ಲ. ಹೌದೌದು, ಎದುರಿಗೆ ನಿಂತ ಯುದ್ಧ ಮಾಡವ್ ಯಾವನು ಇದ್ದಿದ್ದಲ್ಲ ಜಗತ್ತದಾಗ, ಅಂತ ವರ ಪಡ್ಕೊಂಡಿದ್ದ ವಾಲಿ. ಇದು ಗೊತ್ತಾಯ್ತು ಶ್ರೀರಾಮಚಂದ್ರಗ. ಗೊತ್ತಾಗಿ ರಾಮ ಒಂದು ಆಟ ಮಾಡ್ದ. ಹೌದೌದು, ಆದಿಶೇಷಗ ಹೇಳ್ದ ಏನಂತ, ಅವನು ಕೊಳ್ಳಾಗ ಸುವರ್ಣದ ಹಾರ ಅದ, ಆ ಹಾರ ಇರುತ್ತಾನ ಅವನ ಮರಣ ಆಗೋದಿಲ್ಲ. ಹೌದ್ರಿಪ, ನೀ ಹೋಗಿ ಸರ್ಪ ರೂಪದಿಂದ, ಲಕ್ಷ್ಮಣ ಹೇಳ್ತಾನ, ಸರ್ಪ ರೂಪದಿಂದ ನೀ ಹೋಗಿ ಆ ಹಾರ ಕಳು ಮಾಡು. ಹೌದೌದು, ಕಳು ಮಾಡು, ಅವನಿಗೆ ರಣರಂಗದಾಗ ನಿತ್ತು ನಾ ಹೊಡಿದಾಗೋದಿಲ್ಲ, ಮರಿಗೆ ನಿತ್ತು ಹೊಡಿತೀನಿ ಅಂತ ಹೇಳ್ದ. ಹೌದೌದು, ಅವಾಗ ಲಕ್ಷ್ಮಣ ಏನ್ ಮಾಡಿದಪ್ಪ ಅಂದ್ರ, ಆದಿಶೇಷ ಹಾವಿನ ರೂಪ ತಾಳಿ ವಾಲಿ ಕೊಳ್ಳಾಗಿರ್ತಕ್ಕಂತ ಮುತ್ತಿನ ಸುವರ್ಣದ ಬಂಗಾರದ ಹಾರ ಕಳು ಮಾಡ್ಕೊಂಡು ಹೋದ. ಹೌದೌದು, ಕಳು ಮಾಡ್ಕೊಂಡು ಹೋದ. ವಾಲಿಗೆ ಹೊಡಿಬೇಕಾದ್ರೆ ಸುಗ್ರೀವನಿಗೆ ಸಂಶಯ ಬಂತು. ಹೌದೌದು, ಶ್ರೀರಾಮಚಂದ್ರ ವಾಲಿಗೆ ಹೊಡಿಬೇಕಾದ್ರೆ ಈ ಶ್ರೀರಾಮನ ಬಳಿ ತಾಕತ್ತು ಆದೋ ಏನ್ ಇಲ್ಲೋ ನೋಡ್ರಿ. ಲಕ್ಷ ಇರ್ಲಿ ಗುರುಜಿಯವ್ರ, ಮಾತು ಬದಲು ಮಾತಾಡೋದಿಲ್ಲ, ಏನು ಲೇಖದಾಗಾದ ಅದೇ ಮಾತಾಡ್ಬೇಕು. ಉಲ್ಟಾ ಪಲ್ಟಾ ಮಾತಾಡಿದ್ರು ನಮ್ಮ ಮುಂದೆ ನಡೆಯಂಗಿಲ್ಲ. ಸುಗ್ರೀವನಿಗೆ ಸಂಶಯ ಆಯ್ತು, ಇವನು ಮುಂದೆ ನಿಂತು ಯುದ್ಧ ಮಾಡೋರು ಯಾರೂ ಇಲ್ಲ. ಹೌದ್ರಿ, ರಾಮ ಹೊಡಿತಾನೋ ಏನಿಲ್ಲ ಅವನಿಗೆ ಗೊತ್ತಾಗ್ಬೇಕಲ್ಲ. ಹೌದೌದು, ರಾಮ ಹೊಡಿತಾನೋ ಏನಿಲ್ಲ ವಾಲಿಗೆ ಪರೀಕ್ಷೆ ಮಾಡ್ಬೇಕಂದ. ಹೆಂಗ್ ಪರೀಕ್ಷೆ ಮಾಡುದು? ಹೆಂಗ್ರಿಪ್ಪ? ಎಂಟು ಗಿಡ ಅಂತ ಹೇಳಿದ್ರು ಅವರು. ಎಂಟು ಗಿಡ ಸಾಲು ನಿಂತಾಗ ಅವನು ಮರಣ ಆಗ್ತದ ಅಂತ ಹೇಳಿದ್ರು. ಹೌದೌದು, ಎಂಟು ಗಿಡ ಅಲ್ಲ, ಏಳು ಗಿಡ. ಏಳು ಗಿಡ ಅವಾಗ ಏನಾಯ್ತಪ್ಪ ಅಂತ ಕೇಳಿದ್ರ, ಏನಾಯ್ತು ಅವಾಗ? ಶ್ರೀರಾಮಚಂದ್ರಗ ವಾಲಿಗೆ ಹೊಡಿಕಿತ್ತ ಮೊದಲೇ ಪರೀಕ್ಷೆ ಮಾಡ್ದ ಸುಗ್ರಿ. ಏಳು ಗಿಡ ಒಂದೇ ಬಾಣದಿಂದ ಯಾವ ಹೊಡಿತಾನ ಅವನಿಂದ ವಾಲಿ ಮರಣ ಅದ. ಮರಣ ಇಲ್ಲ, ಸುಗ್ರೀವ ಪರೀಕ್ಷೆ ಮಾಡದ ಕೂಡ್ಲೇನೆ. ಅವಾಗ ಶ್ರೀರಾಮಚಂದ್ರ ಸುಗ್ರೀ ಮಾತು ಕೇಳಿ, ಆಯ್ತು ಯಾಕಾಗಲ್ಲಕ್ ನನಗ್ ಪರೀಕ್ಷೆ ಮಾಡತ್ತ ಹೇಳ್ದ. ಅವಾಗ ಏಳು ಗಿಡಗಳಿಗೆ ಶ್ರೀರಾಮಚಂದ್ರ ಒಂದೇ ಬಾಣದಿಂದ ಹೊಡೆದ ನೆಲಕ್ಕೆ ಕೆಡುದ. ಅವಾಗ ಇವನ ಮ್ಯಾಗೆ ಶ್ವಾಸ ಬತ್ತು, ಹೌದು ಇವ ಹೊಡಿತಾನ ಮಣ್ಣಗ. ಹೌದು, ಇವ ನಮ್ಮ ಮಣ್ಣಗ ಹೊಡಿದ ಗಚ್ಚಿ. ಅವಾಗ ಖಾತ್ರಿ ಪಡಿಸ್ಕೊಂಡು ಹೋಗಿ ವಾಲಿಯನ್ನು ಎದುರಿಗೆ ನಿಂತು ಕೇಸಿಂದ್ರ ಸುಗ್ರೀವ ವಿದ್ ಮಾಡಾಗ ಶ್ರೀರಾಮಚಂದ್ರ ಮರಿಗೆ ನಿಂತು ಗಿಡದ ಬಡ್ಡಿಗೆ ನಿಂತು ಬಾಣ ಹೊಡೆದ. ಹೌದೌದು, ಇವ್ರು ಹೇಳಿದ್ರು ಎಂಟು ಗಿಡಗಳಿಗೆ ಸಾಲು ಮರ ಮಾಡಿ ನಿಂದ್ರಿಸ್ಕೇಸಂದ್ರ ಅವ್ ಯಾವ ಹೊಡಿತಾನ ಅವನಿಗೆ ವಾಲಿಗೆ ಹೊಡಿತಾನಂತ. ಏಳು ಮರ ಆಗಿ ಹುಟ್ಟಿ ಬಂದಿದ್ರು ಅವರಿಗೆ ಶಾಪ ಇತ್ತು. ಏಳು ಗಿಡ ಏನಿದ್ವಲ್ಲ ಅವ್ ಮನುಷ್ಯರೇ ಅವರು, ಅವರು ಒಬ್ರು ಶಾಪದಿಂದ ಗಿಡ ಆಗಿ ಹುಟ್ಟಿ ಬಂದಿದ್ರು. ಒಂದೇ ಬಾಣದಿಂದ ಯಾವ ಏಳು ಗಿಡ ಹೊಡಿತಾನ ಅವನಿಂದ ನಿಮ್ಮ ಶಾಪ ವಿಮೋಚನೆ ಆಗ್ತದೆ ಅಂತೇಳಿ ಆಶೀರ್ವಾದ ಇತ್ತು. ರಾಮಚಂದ್ರ ಬಾಣ ಹೊಡೆದ, ಏಳು ಗಿಡಕ್ಕೂ ಒಂದೇ ಬಾಣದಿಂದ ಹೊಡೆದ. ಅವಾಗ ಏಳು ಗಿಡಕ್ಕೆ ಶಾಪ ವಿಮೋಚನೆ ಆಯ್ತು. ಹೌದೌದು, ಅದಕ್ಕ ಇವತ್ತಿನ ದಿವಸ ಧರ್ಮ ಮತ್ತು ದಾನ ಅಂತಕ್ಕಂಥದ್ದು ಇಲ್ಲಿ ನಡೆದದ. ಧರ್ಮ ಮತ್ತು ದಾನ ಏನು ನಡೆದದಲ್ಲ, ಕೃಷ್ಣ ಪರಮಾತ್ಮ ಧರ್ಮದ ಕಡೆ. ಹೌದೌದು, ಧರ್ಮ ರಕ್ಷಕ. ಹೌದು, ಹೇಳ್ತಾರ ಧ್ಯಾನಿಗಳು, ಧರ್ಮ ರಕ್ಷಯ ರಕ್ಷಿತಂ ರಕ್ಷಿತಂ ಅಂತ ಹೇಳ್ತಾರ. ಕೃಷ್ಣ ಪರಮಾತ್ಮ ಧರ್ಮದ ಕಡೆ ಇದ್ದ, ಧರ್ಮದ ಯುದ್ಧ ಮಾಡ್ಬೇಕಾಗಿತ್ತು. ಹೌದೌದು, ದುರ್ಯೋಧನ ಹೋಗಿ ಕೃಷ್ಣಗ ಕೇಳ್ತಾರ, ನಾಳೆ ಯುದ್ಧ ಆಗುದವ ನನ್ನ ಕಡೆ ಬರ್ಬೇಕು ನೀ ಅಂತ ಹೋಗಿ ಕೇಳ್ದ. ಹೌದೌದು, ದುರ್ಯೋಧನ ಕೃಷ್ಣ ಪರಮಾತ್ಮ ಕೇಳ್ದ. ಅವಾಗ ಕೃಷ್ಣ ಪರಮಾತ್ಮ ಹೇಳ್ತಾನ,
ಅರ್ಜುನನು ಬಂದ ಅವನಿಗೆ ಕೇಳ್ದ, ಹೌದೌದು ನನ್ನ ಕಡೆ ಬರ್ಬೇಕತ್ತ ಅವ ಅಂದ, ನನ್ನ ಕಡೆ ಬರ್ಬೇಕತ್ತ ಇವ ಅಂದ. ಇಬ್ಬರಿಗೆ ಒಂದು ಮಾತು ಹೇಳ್ದ ಕೃಷ್ಣ ಪರಮಾತ್ಮ. ಏನಂತ ಹೇಳ್ದ? ನಾಳೆಗೆ ಮುಂಜಾನೆ ಯಾವ ನನಗ ಮುಂದ್ ಬಂದು ಭೇಟಿ ಆಗ್ತೀರಿ, ಹೌದೌದು ಅವ್ರ ಕಡೆ ನಾ ಬರ್ತಾ ಅಂತ ಹೇಳ್ದವ. ಹೌದು ನಾಳೆಗೆ ಮುಂಜಾನೆ ಯಾವ ಬಂದು ನನಗ ಭೇಟಿ ಆಗ್ತೀರಿ, ಮೊದಲಿಗೆ ಯಾರು ಭೇಟಿ ಆಗ್ತೀರಿ ಅವ್ರ ಸೈನ್ಯದಾಗ ನಾ ಇರ್ತೀನಿ ಅಂತ ಹೇಳ್ದ ಕೃಷ್ಣ ಪರಮಾತ್ಮ. ಹೌದೌದು ಇಟ್ಟ ಹೇಳಿ ಮನೆಗೆ ಹೋಗ. ಸೂರ್ಯ ಉದಯ ಆಗದ್ರೊಳಗ ಯಾರು ಬಂದ್ರು? ದುರ್ಯೋಧನ. ದುರ್ಯೋಧನ ಮೊದಲು ಬಂದ. ಹೌದೌದು ಕೃಷ್ಣ ಪರಮಾತ್ಮ ಮನೆಗೆ ದುರ್ಯೋಧನ ಮೊದಲು ಬಂದ. ಬಂದು ಹೋಗಿ ಕೃಷ್ಣ ಪರಮಾತ್ಮಗ ಎಬ್ಬಿಸ್ಬೇಕಂದ ನಿದ್ದೆ ಗಣ್ಣಾಗದನ ಎಬ್ಬಿಸೋದು ಬೇಡತ್ತ ಹೇಳಿ ತೆಲುಗುಂಬ ಕೂತ. ಹೌದೌದು ದುರ್ಯೋಧನ. ಹಿಂದಾಗಡೆ ಅರ್ಜುನ ಬಂದ. ಅರ್ಜುನ ಬಂದು ನೋಡಿದ ಕೃಷ್ಣ ಪರಮಾತ್ಮ ಮನ್ಕೊಂಡಿದ ಎಬ್ಬಿಸ್ಬಾರ್ದತ್ತ ಹೇಳಿ ಕಾಲುಗುಂಬ ಕೂತ. ಹೌದು ಕೃಷ್ಣ ಕಾಲುಗುಂಬ, ಕೃಷ್ಣನ ಕಾಲುಗುಂಬ ಅರ್ಜುನ ಕೂತ, ತೆಲುಗುಂಬ ದುರ್ಯೋಧನ ಕೂತ. ಹೌದೌದು ಅವಾಗ ಕೃಷ್ಣ ಪರಮಾತ್ಮ ಕಣ್ ತೆರೆದು ನೋಡ್ಲ. ಕಣ್ ತೆರೆದು ನೋಡಿದ್ರಾಗ ಇದ್ರಿಗೆ ಯಾರು ಕಂಡ್ರಪ್ಪ ಅಂದ್ರೆ ಅರ್ಜುನ ಕಂಡ. ಕಾಲುಗುಂಬು ಕೂತಾರೆ ಕಾಣೋರು ಅರ್ಜುನ ಕಂಡ. ಹೌದು ಖರೆ. ಅಲ್ಲಿ ಮೊದಲು ಬಂದವ್ರು ಯಾರು? ಯಾರಿಪ್ಪ? ದುರ್ಯೋಧನ ಮೊದಲು ಬಂದಿದ್ನಿಲ್ಲ. ಅರ್ಜುನಕ್ಕಿಂತ ಮೊದಲು ದುರ್ಯೋಧನ ಬಂದಿದ್ನಿಲ್ಲ. ಇವ ಏನ್ ಮಾತು ಕೊಟ್ಟಿದ ಕೃಷ್ಣ ಪರಮಾತ್ಮ, ಯಾವ ಮೊದಲು ಬರ್ತೀರಿ ಅವನ್ನು ಕಡಿನ ಆಗ್ತೀನಿ ಅಂತ ಹೇಳಿದ. ಹೌದು ಖರೆ. ಅರ್ಜುನ ಹಿಂದಾಗಡೆ ಬಂದ, ದುರ್ಯೋಧನ ಮೊದಲು ಬಂದಿದ್ದ. ಹೌದು ಕಣ್ ತೆರೆದು ನೋಡಿದಾಗ ಅರ್ಜುನ್ ಇದ್ರಿ ಕಂಡ. ಅವಾಗ ದುರ್ಯೋಧನ ಹೇಳ್ದ, ಯಪ್ಪ ನಾನೇ ಮುಂದ್ ಬಂದಿನಿ ಅಂದ. ನೀ ಎಲ್ಲಿ ಮುಂದ್ ಬಂದಿವೋ ನನಗ ಅರ್ಜುನ ಕಂಡನ, ನಾ ಅರ್ಜುನ ಕಡಿನೇ ಹೋಗ್ತೀನಿ ತಂದವ. ಹೌದು ಅರ್ಜುನ ಕಡಿನೇ ಹೋಗ್ತೀನಿ ಅಂದ. ಇಲ್ಲಿ ಮೋಸ ಮಾಡುದ್ರಿಲ್ಲ, ದುರ್ಯೋಧನಗ್ ಮೋಸ ಮಾಡುದ್ರಿಲ್ಲ. ದುರ್ಯೋಧನ ಮುಂದ್ ಬಂದಿದ್ನಿಲ್ಲ, ದುರ್ಯೋಧನಗ್ ಮೋಸ ಮಾಡಿದ್ರಿ. ನೀವ್ ಹೆಂಗ್ ಧರ್ಮದಿಂದ ನಡೆಯವ್ರು? ಧರ್ಮದಿಂದ ಹೆಂಗ್ ನಡೆಯವ್ರು? ಮೋಸ ಮಾಡಿದ್ರಿ ಇಲ್ಲಿ. ಇದು ಬಿಡು, ತಾಯಿ ಗಾಂಧಾರಿ ಕಣ್ ಕಟ್ಕೊಂಡಿದ್ಳು. ಹೌದೌದು ದುರ್ಯೋಧನ ತಾಯಿ ಗಾಂಧಾರಿ ಕಣ್ ಕಟ್ಕೊಂಡಿದ್ಳು. ದುರ್ಯೋಧನಗ್ ಒಂದ್ ಮಾತು ಹೇಳಿದ್ಳು. ಏನತ್ತ? ನಾಳೆಗೆ ಮುಂಜಾನೆ ಬಾ, ನಿಜ ಬತ್ತಲೆಯಾಗಿ ನಿತ್ ದಿಗಂಬರ್ ಆಗಿ. ಹೌದೌದು ತಾಯಿ ಹೊಟ್ಟೆಯಾಗ ಹೆಂಗ್ ಭೂಮಿಗೆ ಬೀಳ್ತಿ ಅದೇ ತರನಾಗಿ ಬಾ. ಹಂಗ ಬತ್ತಲೆ ಆಗಿ ಮೈ ಮ್ಯಾಗ ಬಟ್ಟಿ ಇಲ್ಲಾರನೆ ಬಂದು ನನ್ನ ಮುಂದೆ ನಿಂದ್ರು. ಹೌದು ನಾ ಕಣ್ ತೆರೆದು ನೋಡ್ತಾ ನಿನ್ನ ಶರೀರ ಎಲ್ಲ ವಜ್ರ ಶರೀರ ಆಗ್ತದ ಅಂತ ತಾಯಿ ಹೇಳಿದ್ಳು. ಹೌದೌದು ತಾಯಿ ಗಾಂಧಾರಿ ಮಾತು ಕೇಳಿ ದುರ್ಯೋಧನ ಮೈ ಮೇಗಿದ್ದು ಎಲ್ಲಾ ಬಟ್ಟಿ ಕಳೆದು ಹೋಗದ. ಹೌದೌದು ನಿತ್ ನಿಸಂಗಾದ. ತಾಯಿ ಹೊಟ್ಟೆಯಾಗ ಹುಟ್ಟಿದ ಮಗ ಹೆಂಗಿರ್ತದ ಹಂಗ ಎಲ್ಲಾ ಬಟ್ಟಿ ಕಳೆದು ಬತ್ತಲೆ ಆಗಿ ಹೊಂಟ ತಾಯಿ ಇದ್ರಿಗಿ. ಹೌದೌದು ಅವಾಗ ಕೃಷ್ಣ ಪರಮಾತ್ಮ ಬಂದ. ಕೃಷ್ಣ ಪರಮಾತ್ಮ ಬಂದು ಏನ್ ಹೇಳ್ತಾನ ದುರ್ಯೋಧನಗ? ಏನಂತ? ಏನು ಕಾಸ ಹಡದ ತಾಯಿ ಅಲ್ಲ, ತಾಯಿ ಮುಂದ ಹಿಂಗ ಹೋಗ್ಯ. ತಾಯಿ ಹೊಟ್ಟೆಯಾಗ ಹುಟ್ಟಿದಿ, ತಾಯಿ ಮುಂದ ಹೋಗಿ ಬತ್ತಲೆ ನಿಂದಿರ್ತೀರಿ ಅಡಿ ಮನೆಗೆ ಅಂದವ. ಹೌದೌದು ಬತ್ತಲೆ ನಿಂತ್ರ ಕಿಮ್ಮತ್ತರ ಕಿಮ್ಮತ್ತ ನಿಂದು ಕಡಿ ಚಡ್ಡೀರಿ ಹಾಕೊಂಡ್ ಹೋಗು. ಹಡದ ತಾಯಿ ಎದುರಿಗೆ ಹೋಗಿ ಬತ್ತಲೆ ನಿಂದಿರ್ತಿ ಕಬರಿಗೇಡಿ. ಹೌದೌದು ಅಲ್ಲಿನು ತೊಗೊಂಡು ಬಾಳಿ ಎಲಿ ಅಂತ ಹೇಳಿ ದುರ್ಯೋಧನಗ ಬಾಳಿ ಎಲಿ ಕೊಟ್ಟ. ಹೌದೌದು ಕೃಷ್ಣನ ಮಾತು ಖರೇನೆ ಇದ್ದಂಗಲ್ಲ. ಹಡದ ತಾಯಿ ಮುಂದೆ ಹೋಗಿ ಬತ್ತಲೆ ನಾಯಂಗ್ ನಿಂದ್ರಲತ್ತ ಹೇಳಿ ಬಾಳಿ ಎಲಿ ಕಟ್ಕೋತ್ರಿ. ಇದು ಹೌದೌದು ಬಾಳಿ ಎಲಿ ಕಟ್ಕೊಂಡು ಹೋಗಿ ತಾಯಿ ಮುಂದೆ ನಿತ್ತ ತಾಯಿ ಗಾಂಧಾರಿ ಕಣ್ ತೆರೆದು ನೋಡಿದಳು. ಹೌದೌದು ದುರ್ಯೋಧನ ಶರೀರ ಎಲ್ಲ ಉಕ್ಕಿನ ಶರೀರ ಆಯ್ತು, ವಜ್ರ ಶರೀರ ಆಯ್ತು. ಹೌದೌದು ಖರೆ. ಅವ ಎಷ್ಟು ಬಾಳಿ ಎಲಿ ಕಟ್ಕೊಂಡಿದ ಅಟ್ಟು ವಜ್ರ ಶರೀರ ಆಲಿಲ್ಲ. ಇಲ್ಲಿ ಮೋಸ ಮಾಡಿದ್ರಿಲ್ಲ, ದುರ್ಯೋಧನ ಮೋಸ ಮಾಡಿದ್ರಲ್ಲ. ನೀವು ಯಾರು ಧರ್ಮದಿಂದ ಗೆದವರು? ಧರ್ಮದಿಂದ ಏನು ಯುದ್ಧ ಮಾಡೋರು ನೀವು? ಹೌದು ಅಲ್ಲಿ ಮೋಸ ಮಾಡಿದ್ರಿ ಸೈನ್ಯದಾಗ ಬರ್ತೀನಿ ಅಂತ ಹೇಳಿ. ಇಲ್ಲಿ ವಜ್ರ ಶರೀರ ಆಗ್ತಿತ್ತು, ದುರ್ಯೋಧನಗ ಮರಣ ಇದ್ದಿದ್ದಲ್ಲ ಅವನಿಗೆ ಮರಣ ಬರಂಗ ಮಾಡಿದ್ರಿ ಕೈಯಿಂದ ಮೋಸ ಮಾಡಿದ್ರಿಲ್ಲ. ಹೌದೌದು ಇನ್ನೊಬ್ಬರು ಹೋಗಿ ಸಮುದ್ರ ಮತ್ತಾನ ಮಾಡಿದ್ರು. ಹೌದೌದು ದೇವಾನ ದೇವತೆಗಳು ಕೂಡಿ ಸಮುದ್ರ ಮತ್ತಾನ ಮಾಡಿದ್ರು. ಹೌದೌದು ಸಮುದ್ರ ಮತ್ತಾನ ಮಾಡ್ಬೇಕಾದ್ರ ದೈತ್ರು ಮತ್ತು ದೇವತೆಗಳು ಕೂಡಿ ಮೀಟಿಂಗ್ ಮಾಡಿದ್ರು. ಮೀಟಿಂಗ್ದಾಗ ಏನ್ ತೀರ್ಮಾನ ತಗೊಂಡ್ರಂದ್ರ ಏನ್ರಿಪ್ಪ ಸಮುದ್ರದಾಗ ಅಮೃತ ಹುಟ್ಟ ತಂದ್ರ ಆ ಅಮೃತದಾಗ ಇಬ್ರು ಸವನ ಪಾಲ ಹಂಚುಗಳು ಮತ್ತೆ ಮೀಟಿಂಗ್ ಮಾಡಿದ್ರು. ಹೌದೌದು ಸಮುದ್ರದೊಳಗ ಅಮೃತ ಹುಟ್ಟ ತಂದ್ರ ಅಮೃತ ಹುಟ್ಟ ತಂದ್ರ ಆ ಅಮೃತ ಇಬ್ರು ಸವ ಹಚ್ಚಿಕೊಳ್ಳದಂತ ಹೇಳಿ ಮೀಟಿಂಗ್ ಮಾಡಿ ಸಮುದ್ರ ಮತ್ತಾನ ಮಾಡ್ಲಕತ್ರು. ಸಮುದ್ರ ಮತ್ತಾನ
ಸ್ನಾನ ಮಾಡೋ ತಾಲೂಕ. ಸಮುದ್ರದೊಳಗ ಏನೆಲ್ಲ ಹುಟ್ಟದು, 14 ವಸ್ತುಗಳು ಹುಟ್ಟದು ಸಮುದ್ರದೊಳಗ. ವಿಷಾನು ಹುಟ್ಟಿ ಬತ್ತು, ಅದೇ ಸಮುದ್ರದೊಳಗ ವಿಷ ಹುಟ್ಟಿ ಬತ್ತು. ಪರಮಾತ್ಮ ಜಗತ್ತ ನಾಶ ಆಗಬಾರ್ದು ಅಂತ ಹೇಳಿ ಹೌದು ಹುಟ್ಟಿರ್ತಕ್ಕಂತ ಎಲ್ಲಾ ವಿಷ ಕುಡಿದು ಬಿಟ್ಟ. ಅದು ಕುಡ್ದಿರ್ತಕ್ಕಂತ ವಿಷ ಎಲ್ಲ ಗಂಟಲದಾಗೆ ಉಳಿತು. ಅವನಿಗೆ ನೀಲಕಂಠ ಅಂತ ಹೆಸರು ಬತ್ತು ಪರಮಾತ್ಮ. ನೀಲಕಂಠ ಅಂತ ಹೆಸರು ಬತ್ತು. ಮುಂದ ಅದೇ ಸಮುದ್ರದಾಗ ಅಮೃತ ಹುಟ್ಟಿ ಹೊರಗ ಬತ್ತು. ಹೌದೌದು ಅಮೃತ ಹುಟ್ಟಿ ಹೊರಗ ಬಂದಿಂದ ಮಾತು ಕೊಟ್ಟಿದ್ರಿ ನೀವು ಧರ್ಮದಿಂದ ನಡೆಯವರು. ಹೌದೌದು ಇಬ್ರು ಅರ್ಧ ಅರ್ಧ ಹಂಚ್ಕೋಬೇಕು, ದೇವತೆಗಳು ಮತ್ತು ದಾನವರು. ಹೌದೌದು ಎಲ್ಲಾರು ಸಾಲ್ಪಂತಿ ಕೂತಿದ್ರು. ಎದಕ್ಕ ಸಮುದ್ರದೊಳಗ ಹುಟ್ಟಿರ್ತಕ್ಕಂತ ಅಮೃತ ಕುಡಿಲಾಕ. ಹೌದೌದು ಎಲ್ಲಾರು ಸಾಲ್ಪಂತಿ ಕೂತಿದ್ರು. ಅವಾಗ ಯಾವ ವಿಷ್ಣು ಪರಮಾತ್ಮ ಮೋಹಿನಿ ರೂಪ ತೊಟ್ಟು ಬಂದ. ಹೌದೌದು ಮೋಹಿನಿ ರೂಪ ತೊಟ್ಟು ಬಂದು ಅಮೃತ ಎಲ್ಲ ದೇವತೆಗಳಿಗೆ ನೀಡಿದ, ದೈತ್ಯರಿಗೆ ಅಮೃತ ನೀಡ್ಲಿಲ್ಲ. ಇಲ್ಲಿ ಮೋಸ ಮಾಡಿದ್ರಿಲ್ಲ. ಹೌದೌದು ಮೋಸ ಮಾಡಿದ್ರಿಲ್ಲ. ನೀವು ಹ್ಯಾಂಗ ನೀವು ಧರ್ಮದಿಂದ ನಡೆಯವರು. ಹೌದೌದು ದೇವರಿದ್ರೇನು ನ್ಯಾಯ ನ್ಯಾಯದಿಂದ ನಡಿಬೇಕು, ಕೊಟ್ಟ ಮಾತು ತಪ್ಪದಿರಲ್ಲ. ಆ ದೈತ್ಯರಿಗೆ ಅಮೃತ ನೀಡ್ಲಿಲ್ಲ, ಎಲ್ಲಾ ಅಮೃತ ದೇವತೆಗಳಿಗೆ ನೀಡ್ಲಿಕ್ಕತ್ರು. ಹೌದೌದ್ರಿ ನೀಡ್ಲಿಕ್ಕತ್ತ ಕೂಡ್ಲೇನೆ ರಾಹು ಒಂದು ವಿಚಾರ ಮಾಡ್ದ, ಏನ್ರಿಪ್ಪ ಇದ್ರೊಳಗ ಮೋಸ ಆದ. ಹೌದು ವಿಷ್ಣು ಪರಮಾತ್ಮ ನಮಗ್ ಮೋಸ ಮಾಡ್ತಾನ, ನಾವು ಹೋಗಿ ಅಮೃತ ಕೊಡದೇ ತೀರ್ಬೇಕಂತ ಹೇಳಿ. ಹೌದೌದ್ರಿಪ್ಪ ದೇವತೆಗಳ ರೂಪ ತಾಳಿ ಆ ರಾವು ಹೋಗ್ತೇಶಂದ್ರ ದೇವತೆಗಳ ಪಂಕ್ತಿ ಒಳಗ ಕೊತ್ತ ಸಾಲ್ ಪಂಕ್ತಿ ಒಳಗ. ಹೌದೌದು ಮೋಹಿನಿ ಎಲ್ಲರಿಗೆ ಅಮೃತ ನೀಡ್ಕೋತ ನೀಡ್ಕೋತ ಹೋಗುದ್ರೊಳಗ ಏನೈತ್ರಿಪ್ಪ ಅವಾಗ ಇನ್ನೇನು ರಾವುಗ ನೀಡ್ಬೇಕನ್ನೋದ್ರೊಳಗ. ಹೌದೌದು ಸೂರ್ಯ ಚಂದ್ರ ಇಬ್ರು ಕೂಡಿ ಮೂಕ್ ಸನ್ನಿ ಮಾಡಿದ್ರು, ಕಣ್ಣು ಸನ್ನಿ ಮಾಡಿದ್ರು. ಏ ಅವನಿಗೆ ನೀಡ್ಬೇಡ, ಅವ ದೈತ್ಯದಾನ. ಅವ ರಾಹುಲನ ನೀಡ್ಬೇಡ, ಅವ ದೈತ್ಯದಾನ, ಬಂದು ನಮ್ ಪಂತ ಕೊಟ್ಟನ ಅಂತ ಹೇಳಿ ಕಣ್ಣು ಸನ್ನಿ ಮಾಡ್ಕೇಶಂದ್ರ ಮೂಕ್ಲೇ ಹೇಳಿದ್ರು. ಹೇಳಿದ ಕೂಡಲೇ ವಿಷ್ಣು ಪರಮಾತ್ಮ ಕೈ ಒಡಗಿನ ಸೌಟದಿಂದ ಅವನು ಶಿರ ಹೊಡೆದ. ಹೌದು ರಾಹುವಿನ ಶಿರ ಹೊಡೆದ. ಶಿರ ಹೊಡೆದ ಕೂಡಲೇ ಅವಾಗ ಶಬ್ದ ಮಾಡ್ತದ ಸೂರ್ಯ ಚಂದ್ರ ಮ್ಯಾಗ, ಯಾವಾಗ ನೀವು ನನ್ನ ಶಿರ ಹೊಡೆದ್ರಿ ಅಂದ್ರ ನನಗ ಮೋಸ ಮಾಡಿರಿ ಅಂದ್ರ ಭೂಮಿ ಇರುವವರಿಗೂ ಸೂರ್ಯ ಚಂದ್ರ ಇರುವವರಿಗೂ ನಾ ರಾಹು ಹಾಗೆ ನಿಮ್ಗ ನುಂಗುತ್ತೀನಿ ಅಂತ ಹೇಳಕ್ಕೆ ಚಂದ್ರ ಶಬ್ದ ಮಾಡ್ತು. ಇವತ್ತಾದ್ರೂ ಕೂಡ ಗ್ರಹಣ ಹಿಡಿತದ. ಗ್ರಹಣ ಹಿಡಿತದ. ಗ್ರಹಣ ಯಾಕೆ ಹಿಡಿತದಪ್ಪ ಅಂದ್ರ ನೀವು ಮಾಡಿದ ಮೋಸ, ನೀವು ಮಾಡಿದ ಮೋಸದ ಸಲುವಾಗಿ ಸೂರ್ಯ ಚಂದ್ರಿಗೆ ಗ್ರಹಣ ಹಿಡಿತದೆ ಸದ್ಯಕ್ಕೆ. ಹೌದು ಇನ್ನೊಂದು ವಿಷಯ ಏನ್ರಿಪ್ಪ ವಿಷಯ, ಶಂಖಚೂಡ ದೈತ. ಶಂಖಚೂಡ ದೈತ ಪರಮಾತ್ಮನ ಜೋಡಿ ಯುದ್ಧ ಮಾಡ್ಲಿಕ್ಕತ್ತ. ಹೌದೌದು ಶಂಖಚೂಡ ದೈತ. ಹೌದೌದ್ರಿಪ್ಪ ಪರಮಾತ್ಮನ ಜೋಡಿ ಯುದ್ಧ ಮಾಡ್ಲಿಕ್ಕತ್ತ, ಪರಮಾತ್ಮಗ ಹೊಡಿದಾಗ್ಲಿಲ್ಲ. ಹೌದೌದು ಶಂಖಚೂಡ ದೈತ್ಯಗ ಪರಮಾತ್ಮನಿಂದ ಹೊಡಿದಾಗ್ಲಿಲ್ಲ. ಹೌದೌದು ಹೆಂಗ ಮಾಡ್ಬೇಕು, ಹೆಂಗ್ರಿಪ್ಪ ದೈತ್ಯ ಒಟ್ಟ ಸಾಯಲಾಗ್ಯಾನ, ಇವನಿಗೆ ಹೆಂಗ ಮಾಡಿ ಹೊಡಿಬೇಕಂತ ಹೇಳಿ ವಿಷ್ಣುಗ ಚಿಂತೆ ಆಯ್ತು. ಹೌದೌದು ನೋಡ್ರಿ ವಿಷ್ಣುಗ ಚಿಂತೆ ಆಯ್ತು. ಅವಾಗ ವಿಷ್ಣು ವಿಚಾರ ಮಾಡ್ದ, ಹೌದು ಇವನಿಗೆ ಹೊಡಿಬೇಕಾದ್ರೆ ಏನ್ ಮಾಡ್ಬೇಕು, ಮೋಸ ಏನ್ ಮಾಡ್ಬೇಕು. ಹೌದು ಆ ಶಂಖಚೂಡ ದೈತ್ಯನ ಹೇಳ್ತಿ ರಂಧಾದೇವಿ ಎತ್ತಿದ್ಳು. ಶಂಖಚೂಡ ದೈತ್ಯನ ಹೇಳ್ತಿ ರಂಧಾದೇವಿ. ರಂಧಾದೇವಿ ಅಕ್ಕಿ ಪತ್ತಿ ರೊಟ್ಟಿಯ ಹಾನಿ ಯಾರು ಮಾಡ್ತಾರ ಅವಾಗ ಅವನು ಮರಣ ಆಗ್ತಿತ್ತು. ಅದತನ ಅವನಿಗೆ ಮರಣ ಇದ್ದಿದ್ದಿಲ್ಲ, ಶಂಖಚೂಡದ ಮರಣ ಇದ್ದಿದ್ಲ. ಪರಮಾತ್ಮ ದಿಕ್ಕೆಟ್ಟು ಓಡ್ಲಿಕತ್ತಿದ, ಪರಮಾತ್ಮನ ಕೈಲಿ ಅವನಿಗೆ ಹೊಡಿದಾಗ್ಲಿಲ್ಲ. ಅವಾಗ ವಿಷ್ಣು ಪರಮಾತ್ಮ ಶಂಖಚೂಡನ ರೂಪ ತೊಟ್ಟು ಅವನ ಹೆಂಡತಿ ಬಲ್ಲಿ ಹೋಗ್ತಾನ. ಹೌದೌದ್ರಿ ಶಂಖಚೂಡನ ಹೆಂಡತಿ ಬಲ್ಲಿ ಹೋಗಿ ಯುದ್ಧದಾಗ ನಾ ಗೆದ್ದು ಬಂದಿನಂತ ಹೇಳಿ ಸುಳ್ಳು ಹೇಳಿ ಅಕ್ಕಿನ ಜೋಡಿ ಸಹವಾಸ ಮಾಡಿ ಅಕ್ಕಿನ ಪತಿ ವೃತ್ತ ಹಾನಿ ಮಾಡ್ತಾನ. ಅವಾಗ ಶಂಖಚೂಡ ದೈತ್ಯನ ಮರ್ದನಾಗ್ತದ. ಶಂಖಚೂಡ ದೈತ್ಯನ ಮರ್ದನಾಗ್ತದ. ಮೋಸ ಮಾಡಿದ್ರಿ, ಮೋಸ ಮಾಡಿ ಹೊಡೆದ್ರಿ. ನೀವು ಧರ್ಮದಿಂದ ನಡೆಯವರು, ನ್ಯಾಯದಿಂದ ನಡೆಯವರು ಕರೆ ಅವನಿಗೆ ಮೋಸ ಮಾಡಿದ್ರಿ. ಅದಕ್ಕಿನ್ನ ಪತಿ ವೃತ್ತ ಹಾನಿ ಆಯ್ತು. ಅವಾಗ ಅಕ್ಕಿ ಶಾಪ್ ಕೊಡ್ತಾಳ, ಯಾವಾಗ ನೀ ಬಂದು ನನಗ ಮೋಸ ಮಾಡಿದಂದ್ರ ನನ್ನ ಪತಿ ವೃತ್ತ ಹಾನಿ ಮಾಡಿದಂದ್ರ ನೀನು ಶಿಲೆ ಆಗಿ ಹೋಗು, ಕಲ್ಲಾಗಿ ಹೋಗತ್ತೇಳಿ ಶಾಪ್ ಕೊಟ್ಲು. ಅದೇ ಕೃಷ್ಣ ಪರಮ ವಿಷ್ಣು ಪರಮಾತ್ಮ ಬಂಡಕ್ಕಿ ನದಿ ಒಳಗೆ ಸದ್ಯಕ್ಕೆ ಶಿಲೆಯಾಗಿ ಬಿದ್ದಾನ. ಅದಕ್ಕೆ ಶಾಲಿಗ್ರಾಮ ಅಂತ ಕರೀತಾರ.
ಶಾಲಿಗ್ರಾಮ ಎಲ್ಲಿ ಹುಟ್ಟತಾವಪ್ಪ ಅಂತ ಕೇಳಿದ್ರೆ ಗಂಡಕ್ಕಿ ನದಿ ಒಳಗೆ ಹುಟ್ಟತಾವ. ಎದರಿಂದ ನೀವು ಮಾಡಿದ ಮೋಸದಿಂದ ಕಲ್ಲಾಗಿ ಬಿದ್ರಿ, ಕಲ್ಲಾಗಿ ಬಿದ್ರಿ. ನಿಮ್ಮ ಬಲ್ಲಿ ಧರ್ಮ ಇಲ್ಲ, ಹೌದು, ನಿಮ್ಮ ಬಲ್ಲಿ ಧರ್ಮ ಇಲ್ಲ, ಧರ್ಮ ಅಂತಕ್ಕಂಥದ್ದು ಇಲ್ಲ. ಇನ್ನೊಂದು ವಿಷಯ ಮಾತಾಡಿದ್ರು ಅವರು, ಕರ್ಣ ಕರ್ಣ ಪೂರ್ವ ಜನ್ಮದಾಗ ಹೌದು ದಂಭೋದ್ಭವ ಅನ್ನುವಂತ ಒಬ್ಬ ಮನುಷ್ಯ ಆಗಿ ಹುಟ್ಟಿದ ಅಂತ ಹೇಳಿದ್ರು ಅವರು. ಹೌದೌದು, ಕರ್ಣ ಹಿಂದಿನ ಜನ್ಮದಾಗ ದಂಭೋದ್ಭವ ಅನ್ನುವಂತ ಒಬ್ಬ ಹುಟ್ಟಿದ. ಅವನಿಗೆ 100 ಕವಚಗಳಿದ್ದು, ಹೌದು, 100 ಕವಚಗಳು. ನರ ಮತ್ತು ನಾರಾಯಣ ಇಬ್ರು ಕೂಡಿ ಸಂವಾರ ಮಾಡ್ಕೊತ ಬರೋದ್ರೊಳಗ ಹೌದೌದು ಇನ್ನ ಒಂದು ಕವಚ ಉಳಿತು. ಮುಂದ ಕರುಣಾಗಿ ಹುಟ್ಟಿ ಬಂದ, ಹೌದು, ಕರುಣಾಗಿ ಹುಟ್ಟಿ ಬಂದ. ಅವಾಗ ಅರ್ಜುನನೇ ನರ ಆಗಿ ಹುಟ್ಟದ, ನಾರಾಯಣನೇ ಕೃಷ್ಣ ಆಗಿ ಹುಟ್ಟದ. ಇಬ್ರು ಕೂಡಿ ಕೇಸಂದ್ರೆ ಅವನಿಗೆ ಹೊಡೆದು ಕೆಡುವುದ್ರು ಅಂತ ಹೇಳಿದ್ರು ಅವರು. ಹೌದ್ರಿಪ್ಪ, ಎಲ್ಲಿ ಕಲ್ತು ಬಂದಿರತ್ತಿ ನೀವೆಲ್ಲ ವೇದ ಶಾಸ್ತ್ರ? ಹೌದೌದು, ಪುರಾಣ ಇವು ಆತ ಎಲ್ಲಿ ಕಲ್ತಿರಿ ಲಮಣ ಹಟ್ಟಿಯವರು? ಹಾ, ಕರ್ಣನ ಪೂರ್ವ ಜನ್ಮದಾಗ ಏನಿದ್ದನಂದ್ರೆ ಕುಣದನು ನಿಮಗ ಸುಮ್ಮ ಪಡೆದು ಬಿಡದನ? ಹೌದೌದು, ಅಂದ್ರೆ ಇಲ್ಲಿ ಇಲ್ಲಿ ಯಾರು ಓದ್ದವ್ರು ಇಲ್ಲ, ಇವ್ರಿಗೆ ಏನ್ ತಿಳಿತದ, ನಾ ಏನ್ ಹೇಳಿದ್ರು ನಡೀತದ ನಂಗಾಯ್ತಲ್ಲ. ಹೌದ್ರಿಪ್ಪ, ಕರ್ಣನ ಪೂರ್ವ ಜನ್ಮದ ಹೆಸರೇ ಬ್ಯಾರೆ ಅದ. ಕರ್ಣ ಹಿಂದಿನ ಜನ್ಮದಾಗ ರಾಕ್ಷಸ ಆಗಿ ಹುಟ್ಟಿದ್ದ, ರಾಕ್ಷಸ ಆಗಿ. ಕರ್ಣ ಹಿಂದಿನ ಜನ್ಮದಾಗ ರಾಕ್ಷಸ ಆಗಿ ಹುಟ್ಟಿದ್ದ. ಹೌದೌದು, ಅವನಿಗೆ 1000 ಕವಚಗಳಿದ್ದು, 100 ಕವಚ ಅಲ್ಲ, 1000 ಕವಚಗಳಿದ್ದು. ಹೌದೌದು, ದಂಭೋದ್ಭವ ಅಂತ ಹೇಳಿದ್ರು ಅವರು. ಯಾವ ಪುರಾಣದಾಗರೆ ಓದಿರಿ, ಯಾವ ಪುಸ್ತಕದಾಗರೆ ಓದಿರಿ, ನಿಮ್ಮಂತೆನೆ ಕರೆ ನಂದು. ಯಾವ ಪುರಾಣದಾಗ ನನಗೆ ತಂದು ತೋರಿಸ್ಬಿಡ್ರಿ. ಹೌದು, ಬಹಳ ಶಾಣೆ ಅಂದ್ರೆ ಲಮಾಣಿ ಹಟ್ಟವ್ರತ್ ನಾ ತಿಳ್ಕೊತ. 4 ಮಂದಿ ಗೊತ್ತಾಗಬೇಕು. ಹೌದೌದು, ಯಾವಾಗ ಕರೆ ಅದ, ಯಾವಾಗ ಸುಳ್ಳದ ಅನ್ನೋದು ಗೊತ್ತಾಗಬೇಕು. ಇನ್ನು ನಾ ಒಂದು ಪ್ರಶ್ನೆ ಕೇಳಿದೆ ಅವರಿಗೆ, ಲಿಂಗ ಯಾರು ಮೊಮ್ಮಗ? ಹೌದು, ಗುರುವ ಯಾರ ಮಗ ಅಂತ ಕೇಳಿದೆ ನಾನು. ಗುರುವ ಯಾರ ಮಗ? ಹೌದೌದು, ಲಿಂಗ ಯಾರ ಮೊಮ್ಮಗ ಅಂತ ಕೇಳಬೇಕು ಕೂಡಲೇ ಆದಿ ಕಲ್ಮೇಶ್ವರ ಅಂತ ಹೇಳಿದ್ರು ಅವರು. ಹೌದೌದು, ಆದಿ ಕಲ್ಪೇಶ್ವರ ಲಿಂಗ ಮೊಮ್ಮಗ ಅಂತ ಹೇಳಿದ್ರು. ಅದು ಉತ್ತರ ತಪ್ಪದ ಅಂದ ಕೂಡಲೇ ನಾ ಹಂದಿ ಬಲಿ ಹಾಕಿನಿ. ಹಂದಿ ಹಿಡಿಯೋರಿ ನೀವು, ಪಕ್ಕ ಹಂದಿ ಹಿಡಿಯೋರು ನೀವು, ಅಡಿಕೆ ಮಾಡೋಣ. ಇವ್ರು ಹಂದಿ ಹಿಡಿಯೋರು, ಇವರು ಹಂದಿ ಬಲಿ ಹಾಕಿನಿ. ಆ ಬಲಿಯಾಗ ಬಂದು ಬೆದ್ದ, ಏನ್ ಹಂದಿ ಹಿಡಿಯೋರು ತಿನ್ನಿ. ನಾವು ಕೇಳಿದ ಪ್ರಶ್ನೆ ಮೂರ್ ಹಾದಿ ಮಣ್ಣು ಕೂನಿಲ್ಲ. ಹಂದಿ ಹಿಡಿಯೋರು ಮತ್ ಬಹಳ ಅನುಭವಿಗಳು, ಬಹಳ ಅಧ್ಯಾತ್ಮ ಮಾತಾಡೋರು. ಹೌದೌದು, ಮತ್ತ ಲಮಾಣಿ ಹತ್ತವ್ರು ಅಂದ್ರೆ ದೊಡ್ಡ ಶಾಣ್ಯರತ್ತಾರ. ಇದು ಹೆಂಗಾಗ್ಯದಂದ್ರೆ ದೊಡ್ಡ ದೊಡ್ಡವ್ರು ಕೂಡಿ ದೊಡ್ಡಾಗಿ ಏನ ಮಾಡಿದ್ರತ್ತ ಹಂಗ. ಇದು ಸುಮ್ಮ ದೊಡ್ಡವ್ರು ದೊಡ್ಡವ್ರು ಹಂಟ ಬಿಟ್ರಿ ನೀವು. ಸುಮ್ಮ ಲಮಾಣಿ ಹತ್ತವ್ರು ಬಹಳ ದೊಡ್ಡವ್ರು ಅಂದ್ಗಳೇ ಆಯ್ತು. ಎಲ್ಲರೂ ದೊಡ್ಡವರು, ದೊಡ್ಡವರು ದೊಡ್ಡವ್ರು ಅಲ್ಲ, ನೀವು ದೊಡ್ಡರು, ನೀವು ಬಹಳ ದೊಡ್ಡರು. ನೀವೇನ್ ದೊಡ್ಡವ್ರ ತರಲ್ಲ, ಪಕ್ಕ ದೊಡ್ಡರು. ನೀವು ಬಹಳ ಹಿಂದುಳಿದವ್ರು, ನೀವು ಮುಂದ ಹೊಲರಲ್ಲ. ನಿಮಗೆ ಪುರಾಣ ಪುಸ್ತಕ ಮೂರ್ ಹಾದಿ ಮಣ್ಣನು ಕೋನಿಲ್ಲ. ಸುಮ್ಮ ಹೊಡೆಯೋರು. ಯಾವಾಗಾರ ಒಂದು ಕತ್ತಿ ಹೇಳುದು, ದೇಜಬಾಯಿ ಕತ್ತಿ ಹೇಳುದು ಬರೇ. ಯಾವಾಗಾರ ಒಂದು ತುಕಾರಾಮನ ಕತ್ತಿ ಹೇಳುದು, ದೇಜಬಾಯಿ ಹೇಳುದು. ಯಾವಾದ್ರೂ ಊರ್ನ ಉದ್ದಕ್ಕೆ ಹಂಟ ಬಿಡುದು ಅಲ್ಲದ ಮಾತ. ಅದಕ್ಕ ನಾ ಏನ್ ಪ್ರಶ್ನೆ ಕೇಳಿನಲ್ಲ, ಹೌದು, ಅದು ಉತ್ತರ ತಪ್ಪದ. ನಾ ಕೇಳಿದ ಪ್ರಶ್ನೆ ಉತ್ತರನೇ ಅಲ್ಲ, ಅದು ನಿಮಗ್ ಬರೋದು ಇಲ್ಲ. ಮತ್ ನನಗ್ ಹೇಳಿದ್ರವರು ಏನಂತ, ನೀ ಯಾನ್ ಇಂಗ್ಲೇಷ್ ಸೂರ್ನವ್ ಏನು ಅಂತ ಕೇಳ್ತಾರ ಅವರು. ನೀ ಎಲ್ಲಿನ ಬಂದಿ, ನೀ ಕಟ್ಟಿದ ಬುತ್ತಿದ್ದಂಗ, ನೀ ಇಂಗ್ಲೇಷ್ ಸೂರ್ನವ್ನಿ ಅಲ್ಲ, ನಿನ್ಗೆ ಇಟ್ಟ ಅಂದ್ರೆ ಹೆಂಗ ಅಂತಾರವ್ರು. ಸ್ವಲ್ಪ ಸಮಾಧಾನ ಅವಸರ ಮಾಡಬಾರ್ದು. ಯಾಕತ್ ಕೇಳಿದ್ರ ಅವ್ರಿಗೆ ತಲೆಗ ಅದೇ ಅದ, ಅವ್ರ ತಲೆನ ಮರ್ಮ ಬಿಡಿಸ್ಬೇಕಾದ್ರೆ ಈಗ ಅದಲ್ಲಿ ಮಾತ ಬರ್ಲಿ. ಈಗ ತುಕಾರಾಮ ಏನಂದ, ಈ ಬುತ್ತಿ ನಾಯಿ ತಂದ್ರಿ ಅಂತಂದ. ಮೊದಲ ತಲೆ ಆಗಿರ್ಲಿಲ್ಲ, ನಿಗ ಇಲ್ಲ ತನ ಮರ್ಯಾದಿ ಕೊಟ್ಟಿವಿ, ಮಾನ ಕಳ್ಕೊಂಡು ಹೋಗ್ಬೇಡ. ಇವ ಬೇಲೂರ ಯಾವಾಗ ಹಿಡ್ಕೊಂಡ್, ಇವ್ ಹಾಸಿ ಮಾತಾಡ್ಬೇಡ್ರ ಟೆಂಗಲ್. ನಿಮ್ಮಂತ ಟೆಂಗಲನ ಇದ್ರೆ ಮಾಡಿ ಮರ್ತೀನಿ. ಇವ ಇವ ಯಾವ ಅವದನೋ
ಏನು ಹಿಂಗಳ ಸೂರ್ದಮ್ಮನ ಅದನು ಇಲ್ಲಿ ಸಿದ್ಧ ಆಗಬೇಕಾಗ್ಯದ ಈಗ ಹಿಂಗಳ ಸೂರ್ದಮ್ಮ ಅಂತೇಳಿ ನಾ ಸಿದ್ಧ ಮಾಡ್ತೇನೆ. ಬುದ್ಧಿನ ಇವ ಯಾವ್ರ ಅವನಂತದು ನೀ ಸಿದ್ಧ ಮಾಡ್ಬೇಕಲ್ಲ ಹುಡಿ ಇರ್ಲಿ ಇರ್ಲಿ ಏನೋ ಒಂದು ದೊಡ್ಡ ಸ್ಥಾನದಾಗ ಬಲ್ಲಂಗ್ ಮಾತಾಡ್ತೀರಿ ಏನಂತ ತಿಳಿದ್ರಿ ಹಿಂಗಳ ಸೊರ್ದವ್ರನ್ನ ಹುಚ್ಚಿ ನೀ ತಂದಿ ನೋಡು ಬುತ್ತಿ ನಾಯನ ನಮ್ದು ನಮ್ದು ಹುಡ್ಕೊಂಡ್ ಬಂದಿದ್ರು ಹುಟ್ಟಿಗೆದು ಹುಟ್ಟಿಗೆ ನಮ್ದು ಹಿಂಗಳ ಸುರ್ದದು ಪಕ್ಕ ನಮ್ದು ಕಚ್ಚ ಕಚ್ಚ ಮಾಡ್ಕೊತ ನಾಯಿಗಳ ಕುಡ್ರಿ ನೀವು ಹಸರು ಬುತ್ತಿ ನಾಯಿಗಳು ಕಚ್ಚ ಕಚ್ಚನೆ ಬೇರೆ ಪಕ್ಕ ಪಕ್ಕನೆ ಬೇರೆ ತಿಳಿದು ಮಾತಾಡ ಎಲ್ಲರೂ ಹೋಗಿ ಬಿದ್ದು ಸಾಯ್ಬೇಡ ಶಾಣೆ ಅತ್ತ ಏನ್ ಪ್ರಶ್ನೆ ಮಾತಾಡಿದ್ರು ಇದರಂದೇ ಹಾಯ್ದರ ಹೋಗು ಏನಾರು ಹೇಳು ಮಾನ್ಯ ನಿಮ್ಮ ಸೊಲಾಪುರದಾಗ ಮಂದಿ ಉಗುಳ್ಯಾರ ಕೊಟ್ಟವ್ರ ಹಿಂಗಳೇ ಸೂರ್ದವ್ರು ಏನ್ ಹೇಳ್ಯಾರ ಅವ್ರ ತಕ್ಕಂತೆ ಮಾತಾಡಿದ್ರು ಬುತ್ತಿ ನಾಯಿ ಅಲ್ಲದು ಕಾಸ ಹಿಂಗಳೇ ಸುರಿದು ಹಿಂಗಳೇ ಸುರ್ಬೇಕಾದನ ಗೊತ್ತದಲ್ಲ ತಪ್ಪ ನೀನ್ ಹೆಂಗ್ ಬಂದು ನಾ ಮಾತಾಡಿ ತಪ್ಪ ಏ ಬತ್ ಹೇಳ ಅರ್ಬಿ ಹಾ ಮಾಡೋರು ಅದಕ್ಕ ಯಾವ್ರವ್ರು ಎಲ್ಲಿ ತಂದಿರಿ ಅತ್ತಾರ ಇದು ಒಂದೇ ಪಳ ಕೂಡಿಲಿ ನೀನ್ ದೋಡಿ ಎಪ್ಪ ಪಳ ಕೂಡಿಲಿ ನಾನೇ ಇರ್ತೀನಿ ನಿನ್ ಜೋಡಿ ಕಾರ್ಯಕ್ರಮ ಇತ್ತು ಅಂದ್ರೆ ಸಿರ್ಸಲ್ ಮಾಸ್ತರ್ ಮೇಳದಾಗ ನಾನೇ ಇರ್ತೀನಿ ನಿನಗ ಗೊತ್ತಲ್ಲ ಹೌದು ಆ ಸೊಲಾಪುರ್ ಸ್ಟೇಜ್ದಾಗ ನಾವೇ ಇದ್ದೀವಿ ಆ ಸೊಲಾಪುರ್ ಬತ್ತಕ್ಕ ಅವಜೂರು ಒಳಗ ಅಲ್ಲಿ ನಾವೇ ಇದ್ದೀವಿ ಹೌದು ಇಲ್ಲಿ ಅಂಕಲಿಗೆ ಹಾಡ್ಕಿದ್ದು ಅಂಕಲಿಗೆ ಹಾಡ್ಕಿದ್ದಾಗೂ ನಾವೇ ಇದ್ದೀವಿ ಖರೆ ಸಾವಿರ ಪಳ್ಳದಾಗ ನಾನೇ ಇದ್ರು ಮತ್ತ ಯಾರು ಇವ್ರು ಅಂತ ಕೇಳ್ತೀರಿ ಅಂದ್ರ ಇವ್ರು ಹೆಂಗದಾರ ಕೇಳಿದ್ರಿ ಇವ್ರು ಹೆಂಗ್ರಿಪ್ಪ ಇವರು ಹಾಡವ್ರ ಅಲ್ಲಿ ಇವ್ರು ಹಾಡವ್ರಿ ಕಾಡವ್ರಿ ಇವರು ಗೊತ್ತಿದ್ರು ಇಲ್ಲ ತರ ಅಂದ್ರ ಮಳ್ಳಿ ಮಳ್ಳಿ ಮಂತಕ್ಕೆಷ್ಟು ಕಾಲ ಅಂದ್ರೆ ಮ್ಯಾಗ ಮೂರು ಮತ್ ಮುಡ್ಕೊಂಡಿರಂತ ಹೆಂಗದಾರ ಅವರು ಎಲ್ಲಾ ಗೊತ್ತಿದ್ರು ಗೊತ್ತಿಲ್ಲ ತರ ಅವರು ಅದಕ್ಕ ಇವತ್ತಿನ ದಿವಸ ನಾ ಏನ್ ಪ್ರಶ್ನೆ ಕೇಳಿನಿ ಏನ್ರಿಪ್ಪ ಲಿಂಗಕ್ಕ ಲಿಂಗದ ಮೊಮ್ಮಗ ಯಾರು ಯಾರಿಪ್ಪ ಗುರು ಯಾರ ಮಗ ಅಂತ ಕೇಳಿ ನಾನು ಅದು ಎಲ್ಲ ಅಲ್ಲೇ ಬಿಟ್ಟಾರ ಅದು ಅಲ್ಲೇ ಬಿಟ್ಟು ಕೆಸಿಂದ್ರೆ ಎಲ್ಲೇ ಬಲಿ ಹಾಕದ್ರತ್ತ ಈ ಬಲಿಯಾಗ ಬಂದು ಬೀಳ್ತಾನೋ ನನಗೆ ಗೊತ್ತಿತ್ತ ಎಲ್ಲಾದ್ರೂ ಅಣಿಮ ಅದಕ್ಕ ಹೌದೌದು ಯಾರೇ ಓದ್ತಿದ್ರ ಅಂದ್ರು ಬಂದು ಓದ್ಬಹುದು ಆಧಾರ ಪ್ರಕಾರವಾಗಿ ಲೇಖ ಬಂದಾಗ ಅವರಂಗ ಲಮಣ ಎಟ್ಟವ್ರಂಗ ಗೋಡೆ ಕುತ್ತದು ಸುಳ್ಳು ಹೇಳುದು ಏನಾರ ಕತ್ತಿ ಹೇಳಿ ಇಲ್ಲದು ಮಾತಾಡಿ ಇದಕ್ಕೆ ಚೊಣ್ಣ ಹೊಲಿಸಿ ಹೋಗು ಮೇಳ ಅಲ್ಲಿದು ಇದು ಇಂಗ್ಲೇಶ್ವರದಿದು ಇದು ತಳ ಹಿಡಿದು ಬಂದ ಮೇಳ ಅಲ್ಲಿದು ಅವ್ ಎಲ್ಲರ ಮತ್ ಯಾವ ಮೇಳದಾಗ್ರೆ ಏನಾರ ನಡೆಸಿದ್ರು ನಡೀತು ನಂಬಲ್ಲಿ ನಡಂಗಿಲ್ಲ ಗಟ್ಟಿದ್ದ ಅಟ್ಟೆ ಮಾತಾಡುದು ಸೊಳ್ಳ ಸೊತ್ರ ಮಾತಾಡುದು ನಂಬಲ್ಲಿ ನಡಂಗಿಲ್ಲ ಗುರು ಯಾರಿಂದ ಹುಟ್ಟದ ಯಾರಿಂದ್ರಪ್ಪ ಗುರು ಯಾರಿಂದ ಹುಟ್ಟದ ಗುರುವನ ಆಪ್ತಾರತ್ ಕೇಳಿದ್ರು ಹೌದೌದು ಗುರು ಯಾರಿಂದ ಹುಟ್ಟದ ಅಂದ್ರೆ ಗುರು ಜಂಗಮನಿಂದ ಗುರು ಹುಟ್ಟದ ಹೌದು ಯಾರದಿಂದ ಜಂಗಮನಿಂದ ಜಂಗಮನಿಂದ ಗುರು ಹುಟ್ಟದ ಹೌದು ಹೌದಲ್ಲ ಹೌದು ಅಂದ್ರೆ ಮುಂದೆ ನಡೀತದ ಲಿಂಗ ಜಂಗಮ ಗುರು ಪ್ರಸಾದ ಪಾಲೋದಕ್ಕ ಎಲ್ಲ ಅಲ್ಲೇ ಅದಾವ ಹೌದೌದು ಅದು ಎಲ್ಲ ಅಲ್ಲೇ ಬಿಟ್ಟಾರ ಒಟ್ಟು ಮುಂದೆ ಹೋಗ್ಲಿಕ್ಕತ್ತಾರ ಜಂಗಮನಿಂದ ಗುರು ಹುಟ್ಟದ ಗುರು ಯಾರದಿಂದ ಹುಟ್ಟದಪ್ಪ ಅಂದ್ರೆ ಜಂಗಮನಿಂದ ಹುಟ್ಟದ ಹೌದ್ರಿಪ್ಪ ಇನ್ನು ಲಿಂಗದ ಮೊಮ್ಮಗ ಯಾರಪ್ಪ ಅಂತ ಕೇಳಿದ್ರ ಯಾರಿಪ್ಪ ಲಿಂಗದ ಮೊಮ್ಮಗ ಯಾರು ಅಂತ ಕೇಳಿದ್ರ ಗುರುವಿನ ಮಗನಾದುದರಿಂದ ಲಿಂಗಕ್ಕೆ ಜಂಗಮನ ಮೊಮ್ಮಗ ಅದಿವ ಲಿಂಗ ಜಂಗಮನ ಮೊಮ್ಮಗ ಹೌದೌದು ಲಿಂಗ ಜಂಗಮನ ಮೊಮ್ಮಗ ಹೌದು ಜಂಗಮ್ಮ ಗುರುವಿನ ಮಗ ಗುರು ಜಂಗಮನ ಮಗ ಅದಕ್ಕ ಯಾರು ಓದ್ತಿದ್ರು ಓದ್ಬಹುದು ಇದೇನು ಲಮಣಿ ಹಟ್ಟವ್ರಿಗೇನು ಹೊಸ್ತಾಗಲ್ಲ ಲಮಣಿ ಹಟ್ಟವ್ರು ದಿನ ಇದೇ ಬುಕ್ಕನೆ ಓದ್ತಾರೆ ಹೌದು ದಿನ ಓದೋದು ಇದೇ ಬುಕ್ಕ ಕೈವಲ್ಯ ಪದ್ಧತಿನೇ ಓದ್ತಾರ ಅವರು ಅದನ್ನ ಬಿಟ್ಟು ಅವ್ರ ಬಲಿ ಬೇರೆ ಇಲ್ಲ ಜಂಗಮ್ಮನಿಂದ ಗುರು ಹುಟ್ಟದ
ಗುರುವಿನಿಂದ ಲಿಂಗ ಹುಡ್ತು. ಅದಕ್ಕ ನಾವು ಕೇಳ್ತಕ್ಕಂತ ಪ್ರಶ್ನೆ ಉತ್ತರ ಹಿಂಗದ. ಇನ್ನ ಅವ್ರು ಏನ್ ಮಾತಾಡ್ಯಾರಲ್ಲ ಏನ್ರಿ, ಕರೋನಾ ಹಿಂದಿನ ಜನ್ಮದಾಗ, ಕರೋನಾ ಹಿಂದಿನ ಜನ್ಮದಾಗ ದಂಭೋದ್ಭವ ಅನ್ನುವಂತ ಇದ್ದ ಅಂತ ಹೇಳ, ಅದನ್ನ ನನಗೆ ತಂದು ತೋರಿಸ್ಬೇಕು. ಗೋಲು ಕೊಚ್ಚಿದ್ರೆ ನಾನು ಮುಂದೆ ನಡೆಯಂಗಿಲ್ಲ. ನಾ ಕೇಳಿದಲ್ಲ, ನೀ ಹೇಳಿದ್ರ ನನ್ನ ಬಾಯಿಲೆ ನಾ ಕೇಳಿಲ್ಲ, ನಿನ್ನ ಬಾಯಿಲೆ. ಯಾವಾಗ ನೀ ಕರ್ಣನ ಹಿಂದಿನ ಜನ್ಮ ದಂಭೋದ್ಭವ ಅಂತ ಹೇಳಿದ್ರೆ ಅದನ್ನ ಸೀದಾ ಲೇಖಬದ್ಧವಾಗಿ ಪುರಾಣ ಆಧಾರಬದ್ಧವಾಗಿ ತೋರಿಸ್ಬೇಕು. ಹಿಂತಲೇ ಆಗತ್ ಹೇಳಿ ನಾನು ಕಿವಿ ಹಿಡಿದು ತೋರಿಸು. ನೀ ಗಣಿಸುತ್ತಿಲ್ಲ ಮತ್ತದ ಅಲ್ಲ ಅವನ್ ಜನ್ಮ ಅವ ಏನ್ ಹೇಳಿದಲ್ಲ, ನಿನ್ ಕರ್ಣನ ಪೂರ್ವ ಜನ್ಮದಾಗ ದಂಭೋದ್ಭವ ಅಲ್ಲ ಬ್ಯಾರೆ ಅದನ್ನ ಹೇಳಿ ನಾ ಪುರಾಣದಾಗ ಸಿದ್ಧ ಮಾಡಿ ತೋರಿಸ್ತೀನಿ. ದಂಭೋದ್ಭವ ಅಲ್ಲ, ನೀ ಎಲ್ಲಾರ ಸುಳ್ಳು ಹೇಳ್ತೀನಿ ಅಂದ್ರೆ ನಾ ಕೇಳಂಗಿಲ್ಲ. ಇವ ಬ್ಯಾರೆ ಅವನ ಇಂಥವನ ಯಾವಂತ ಹೇಳಿ ನಾ ತಂದು ತೋರಿಸ್ತಾನ. ಏನ್ ಗಿಡ ಏನ್ ಗಿಡ ನಿತ್ಯ ಹೊಡಿತಾನ ಅವನಿಂದ ವಾಲಿ ಮರಣ ಅಂತ ಹೇಳಿದಿ. ಏನ್ ಗಿಡ ಮೊದಲೇ ಹೊಡೆದನವ ವಾಲಿಗೆ ಹೊಡಿಕಿತ್ತ ಮೊದಲೇ ಯಾರು ಪರೀಕ್ಷೆ ಮಾಡ್ಯಾರ ಅಂದ್ರೆ ಸುಗ್ರೀವ ಪರೀಕ್ಷೆ ಮಾಡ್ದ. ಇವಾಗ ಹೊಡಿತಾಕತ್ತ ಆದೋ ಏನಿಲ್ಲ ಅಂತ ಹೇಳ. ಅದಕ್ಕ ಆ ಏನ್ ಗಿಡ ಆಗಿ ಹುಟ್ಟದವ್ರು ಯಾರು ಯಾರಪ್ಪ? ಏಳು ಗಿಡ ಆಗಿ ಹುಟ್ಟದವ್ರು ಯಾರು? ಎಂತವ್ರೇ ಏಳು ಗಿಡ ಆಗಿ ಹುಟ್ಟಿ ಬಂದಾರತ್ತ ನಾ ತೋರಿಸ್ತಾ. ಮತ್ತೆ ಎಂಟು ಗಿಡ ಆಗಿ ಹುಟ್ಟಾರ ಅಂತ ಹೇಳ. ಏಳು ಗಿಡ ಯಾರಾಗಿ ಹುಟ್ಟಿ ಬಂದ್ರು ಅವ್ರು ಯಾರ ಮಕ್ಕಳು? ಆ ಏಳು ಗಿಡದ ಹೆಸರು ನಾ ಹೇಳ್ತಾ. ಎಂಟು ಗಿಡ ಆಗಿ ಯಾರು ಹುಟ್ಟಿದ್ರು ಆ ಎಂಟು ಗಿಡದ ಹೆಸರು ನೀ ಹೇಳ್ಬೇಕು. ಅಂದ್ರೆ ತಿಳಿತದ. ಅದಕ್ಕ ಯಾವಾಗಲೂ ದಾನ ಅನ್ನುವಂಥದ್ದು ಶ್ರೇಷ್ಠದ. ಧರ್ಮ ಅಧರ್ಮದ, ಧರ್ಮದಿಂದ ನಡೆದಾಗ್ಲಿಲ್ಲ, ಪರಮಾತ್ಮನಿಗೆ ನಡೆದಾಗಿಲ್ಲ. ಸೃಷ್ಟಿಕರ್ತ ಪರಮಾತ್ಮಗೆ ನಡೆದಾಗ್ಲಿಲ್ಲ. ಸೃಷ್ಟಿ ಮಾಡ್ದ ಬ್ರಹ್ಮ ಜಗತ್ತು ಸೃಷ್ಟಿ ಮಾಡ್ದ ತನ್ನ ಮಗಳಿಗೆ ತಾನೇ ಲಗ್ನ ಅದ. ಎಲ್ಲ ನಿನ್ನ ಧರ್ಮ ಜಗತ್ತು ಸೃಷ್ಟಿ ಮಾಡ್ದ ನೋಡ್ರಿ, ಬ್ರಹ್ಮ ವಿಷ್ಣು ಮಹೇಶ್ವರ ಲಕ್ಷ್ಮೀ ಸರಸ್ವತಿ ಪಾರ್ವತಿ ಪಾರ್ವತಿ ಕರೆ ಬ್ರಹ್ಮ ತನ್ನ ಮಗಳಿಗೆ ಲಗ್ನ ಅದ ಅಲ್ಲದು. ನೀವು ಧರ್ಮದಿಂದ ನಡೆದಿಲ್ಲ ಅಂತ ನಾ ಹೇಳ್ತಾ. ಧರ್ಮ ಅಂತಕ್ಕಂಥದ್ದು ಸುಳ್ಳದ. ಅದಕ್ಕ ಸತ್ಯ ಏನಾಗಲ್ಲ, ಸತ್ಯ ಬೇರೆ ಮತ್ತು ಧರ್ಮ ಬೇರೆ. ಇದು ಒಂದು ವಿಚಾರ ನಿಮ್ ತಲೆಯಾಗಿರ್ಲಿ. ಸತ್ಯನೂ ಅದೇ ಧರ್ಮನೂ ಅದೇ ಅಂತ ಹಿಂಗ ತಿಳ್ಕೊಬೇಡ್ರಿ. ಧರ್ಮ ಬೇರೆ ಸತ್ಯ ಬೇರೆ. ಸತ್ಯ ಜಗತ್ತಿನ ಉಳಿದದ, ಕರೆ ಧರ್ಮ ಅಧರ್ಮ ಆಗಿ ಉಳಿದದ, ಧರ್ಮ ಆಗಿ ಉಳಿದಿಲ್ಲ. ಅವ್ರತ್ತಾರ ದ್ರೋಣಾಗಿರಿ ಒಳಗ, ದ್ರೋಣಾಗಿರಿ ಪರ್ವತದೊಳಗ ಮೊದಲೇ ಸಂಜೀವಿ ಆದ, ಮೊದಲೇ ಸಂಜೀವಿನಿ ಆದ. ಮತ್ತೆ ಇದನ್ಯಾಕ ಹುಟ್ಟಿಸಿದ್ರು ಅಂತ ಕೇಳ್ತಾರ. ಇದಕ್ಕೇನ್ರಿ ಸ್ವಲ್ಪ ಎದರ್ ಸಂಬಂಧ ಹುಟ್ಟಿಸಿದ್ರು ಅನ್ನಂತದ ಸ್ವಲ್ಪ ಅದನ್ನ ಬಿಡಿಸಿ ಹೇಳ್ಬೇಕಂತಾರ ಅವ್ರು. ಅದಕ್ಕ ಹೇಳಿದ್ರು ಏನ್ ಹೇಳಿದ್ರಪ್ಪ ಅಂದ್ರ, ಶ್ರೀರಾಮಚಂದ್ರ ಶ್ರೀರಾಮಚಂದ್ರ ಬಾರಿ ಹಣ್ಣು ತಿತ್ತಿದ್ದ, ಒಂದು ತಗದು ತಮ್ಮಗ ಕೊಡ್ತಿದ್ದ. ಹೌದ್ರಿಪ್ಪ, ಬಾರಿ ಹಣ್ಣು ತಿತ್ತಿದ್ದ ತಗದು ತಮ್ಮಗ ಕೊಡ್ತಿದ್ದ. ಲಕ್ಷ್ಮಣ ತಿಲ್ಲಿಲ್ಲ, ಅದೇ ಬಾರಿ ಹಣ್ಣು ಜಾರಿಸಿ ಹೋಗದ. ಅದು ಹೋಗಿ ದ್ರೋಣಗಿರಿ ಪರ್ವತವಾಗ ಬಿತ್ತು. ಅದು ಸಂಜೀವಿನಿ ಗಿಡ ಆಗಿ ಹುಟ್ಟುತ್ತ ನಾ ಹೇಳಿದ್ದೆ. ಇದು ಸತ್ಯ ಅದ ತರೋರು, ಇದು ಸತ್ಯ ಅದ. ಖರೆ ಸಂಜೀವಿನಿ ಮೊದಲೇ ಹುಟ್ಟಿತ್ತು. ಖರೆ ಇಲ್ಲಿ ಬಂದು ನೀವ್ಯಾಗ ಹುಟ್ಟಿಸಿದ್ರಿ? ಇವರಿಗೆ ಸಂಶಯ ಆಗ್ಯದ. ನೋಡ ಗುರುಜಿ, ಸಂಜೀವಿನಿ ಬ್ಯಾರೆ, ಸಂಜೀವಿನಿ ಮಂತ್ರ ಬೇರೆ. ಇದು ನಿಮಗ್ ತಲೆಯಾಗಿರ್ಲಿ. ಸಂಜೀವಿನಿ ಮಂತ್ರ ಬೇರೆ, ಸಂಜೀವಿನಿ ಕಡ್ಡಿ ಬೇರೆ. ಸಂಜೀವಿನಿ ಅಂದ್ರ ಇದು ಗಿಡ ಮೂಲಿಕೆ, ಅರ್ಥ ಮಾಡ್ಕೊರ್ ಎಲ್ಲಾರು. ಇದು ತಪ್ಪಲ ಗೌಂಟಿ ಔಷಧಿ ಅಂತಾರಲ್ಲ, ಗೌಂಟಿ ಔಷಧ್ಯ. ಇದು ಸಂಜೀವಿನಿ ಅಂದ್ರೆ ಗೌಂಟಿ ಔಷಧ್ಯ. ಇದಕ್ಕೆ ತಪ್ಪಲ, ಇದು ಗಿಡ. ಸಂಜೀವಿನಿ ಅಂದ್ರೆ ಅದು ಮಂತ್ರ. ಅದು ಯಾರ ಬಲ್ಲಿತ್ತು? ಶುಕ್ರಾಚಾರ್ಯರ ಬಲ್ಲಿತ್ತು. ಮೊದಲು ಹುಟ್ಟಿದ್ದು ಮಂತ್ರ ಹುಟ್ಟ್ಯದ. ಸಂಜೀವಿನಿ ಮಂತ್ರ ಹುಟ್ಟ್ಯದ ಮೊದಲ ಕೃತಾಯುಗದಾಗ. ಇಲ್ಲಿ ಬಂದು ಏನ್ ಹುಟ್ಟ್ಯದ? ಸಂಜೀವಿನಿ ಹುಟ್ಟ್ಯದ. ಅಂದ್ರೆ ಇದು ಆಯುರ್ವೇದ ವನಸ್ಪತಿ ಹುಟ್ಟ್ಯದ. ಹೌದು, ನಾ ಮಂತ್ರ ಹುಟ್ಟಿಸಿಲ್ಲ. ತಪ್ಪು ಮಾತಾಡಕ್ ಹೋಗ್ಬಾರ್ದು, ಸತ್ಯ ಮಾತಾಡ್ಬೇಕು. ಕಪ್ಕೊಂಡ್ರೆ ಸಂಜೀವಿನಿ ಮಂತ್ರ ಬೇರೆ, ಸಂಜೀವಿನಿ ತಪ್ಪಲ, ಗಿಡ ಮೂಲಿಕೆಗಳು ಬೇರೆ. ಇದು ನಿಮ್ಗೆ ತಲೆಯಾಗಿರ್ಲಿ. ಅದು ಯಾಕೆ ತಯಾರಾಗಬೇಕಾಗಿತ್ತು? ಹಾ, ಲಕ್ಷ್ಮಣ
ಆ ಶಬರಿ ಕೊಡುವಂತ ಹಣ್ಣಿಗೆ ಏನ್ ತಿರಸ್ಕಾರ ಮಾಡ್ಬ? ಏ ನಮ್ಮ ಮಾಡು ಕಿತ್ತನ ಇದನ್ನೇನ್ ತಿನ್ನೋದಂತ ಹೇಳಿ ಜಾಡಿಸಿ ಹೋಗೋದಲ್ಲ. ಮುಂದೆ ಲಕ್ಷ್ಮಣ ಯುದ್ಧದೊಳಗೆ ಮಾರ್ಚ್ ಹೋಗ್ಬೇಕಾಗಿತ್ತು. ಅದು ಯಾವಾಗ ಹೋಗದಂದ್ರ ಆ ಅದರದಿಂದ ಇವಾಗ ಉದ್ಧಾರ ಆಗಬೇಕಾಗಿತ್ತು. ಅದಕ್ಕೆ ಅದು ತಯಾರಾಗಬೇಕಾಗಿತ್ತು. ದಾನ ದಾನ ಶ್ರೇಷ್ಠ. ಶಬರಿ ಮಾಡಿದ ದಾನ ಲಕ್ಷ್ಮಣ ತಿಲ್ಲಿಲ್ಲ. ಶಬರಿ ಮಾಡಿದ ದಾನ ಲಕ್ಷ್ಮಣ ತಿಲ್ಲಿಲ್ಲ. ಅಲ್ಲಗಳನ್ನು ಒಗದ ಅದೇ ಒಗದಿದ್ನಲ್ಲ, ಏನ ಅಲ್ಲಗಳದಿದ್ನಲ್ಲ, ಅದರದಿಂದನೇ ಇವನು ಜೀವ ಉಳಿತು. ಅದು ಬರಬೇಕಾಯ್ತು, ಜೀವ ಉಳಿತು. ಅದಕ್ಕ ಇವತ್ತಿನ ದಿವಸ ದಾನ ಮತ್ತು ಧರ್ಮ ಅಂತಕ್ಕಂಥದ್ದು ಬಹಳ ವಿಷಯ ಚಂದ ನಡೆದದ. ಮುಂದಿನ ಪಾಳ್ಯದೊಳಗ ಹಿಂದಿನ ಜನ್ಮದಾಗ ಕರುಣ ಏನ್ ಇದ್ದ ನೀವೇನ್ ಹೇಳಿರಲಿಲ್ಲ, ಅದನ್ನ ತಂದು ತೋರಿಸ್ಬೇಕದನ್ನ. ಇಂತಲ್ಲೇ ಹಿಂಗಿದ್ದ ಅಂತ ಹೇಳಿ ಹೌದು. ಅದಕ್ಕ ಅದು ಸತ್ಯ ಅಸತ್ಯ ಗೊತ್ತಾಗ್ಬೇಕಲ್ಲ. ಹೌದು ಹೌದು ಮಾತಾಡಿ. ಅದಕ್ಕ ಇನ್ನೊಂದು ಮಾತ ಏನ್ರಿಪ್ಪ, ಇನ್ನೊಂದು ಮಾತ. ಇವರು ಲಮಾಣಿ ಹತ್ತಿಯವರು ಒಂದು ಮಾತು ಮಾತಾಡಿದ್ರು. ಏನಾರೇ ಮಾತಾಡ್ಬೇಕಾದ್ರ ಹೌದೌದು ಹೋಟ್ಸಲ್ ದುಕಾನ್ ಇಡ್ರಿ. ನೋಡ್ರಿ ಹೆಂಗದ ಅರ್ಥ. ಹೌದೌದು ಹೋಟ್ಸಲ್ ದುಕಾನ್ ಇಡ್ರಿ, ಪಟ್ಟಿ ಅಂಗಡಿ ಇಡಬೇಡಿರ್ತಾರ. ಕಟ್ಟಿ ಡಬ್ಬಿ ಅಂಗಡಿ ಇಡೋರು ಇವರು. ಪಟ್ಟಿ ಅಂಗಡಿ ಇಡಬೇಡ್ರಿ, ಹೋಲ್ಸೇಲ್ ದುಕಾನ್ ಇಡ್ರಿ. ಏತಾರವರು ಹೋಲ್ಸೇಲ್ ದುಕಾನ್ ಅತ್ತ ಎದಕ್ಕತ್ತಾರ ಅನ್ನದೆ ಕೂನಿಲ್ಲ ಅವರಿಗೆ. ಹೋಲ್ಸೇಲ್ ದುಕಾನ ಎದಕ್ಕತ್ತಾರ, ಎದಕ್ಕತ್ತಾರಿಪ್ಪ? ಹೋಲ್ಸೇಲ್ ದುಕಾನ್ ಅಂದ್ರೇನು, ಪಟ್ಟಿ ಅಂಗಡಿ ಅಂದ್ರೇನು? ಏನ್ ಸಾಮಾನ್ಯ ಏನ್ ತಯಾರಾಗ್ತಾವಲ್ಲ, ಹೌದೌದು ಸಾಮಾನ್ಯ ಏನ್ ತಯಾರಾಗ್ತಾವ ಮೇಡಮ್ರೆ? ಆಯ್ತಾಯ್ತಾಯ್ತು. ಆ ತಯಾರಾಗುವಂತ ಸಾಮಾನ್ಯ ಫ್ಯಾಕ್ಟ್ರಿ ಏನದ ಅದು ಹೊಚ್ಚಲ್ಲ. ಅದು ಹೊಚ್ಚಲ್ಲ. ನೀವೇನ್ ಇಟ್ಟಿರಲ್ಲ ಅದು ಪಟ್ಟಿ ಅಂಗಡಿ. ಅದು ನಿಮ್ದು ಹೊಚ್ಚಲ್ಲ ಅಂಗಡಿ ಅಲ್ಲ. ಅದಕ್ಕ ಹಲೋ ಸೋಮ್ಕೊಂಡ್ರಿ, ಗದ್ದಲ ಮಾಡ್ಬೇಡ್ರಿ. ಅದಕ್ಕ ಯಾಕಂದ್ರ ಒಬ್ಬರಿ ತುಚ್ಚ ಮಾತಾಡೋದು ಸರಿ ಅಲ್ಲದು. ಇನ್ನೊಂದು ಹೇಳ್ಬೇಕಂದ್ರ ಯಾರ್ಯಾರ ರೊಕ್ಕ ಕೊಟ್ಟಿರ ಹೆಸರು ಹೇಳ್ಬೇಕಂತ ಹೇಳಿ ವಿನಂತಿ ಅದ. ಹಲೋ ಅರವಿಂದ ಶಿವಪ್ಪ ತಾಸ್ ಮಾತಾಡಿದ್ರು ಸುಮ್ ಕೊಟ್ಟಿರ ಯಾಕ ಯಾಕ ಒಬ್ಬರಾಕ ಇರ್ಲಿಲ್ಲ ಹೆಂಗ ಮಾತಾಡೋರು ಪದ ಕೇಳಂಗ ಆಗ್ಯದ. ಈಗ ಅರವಿಂದ ಶಿವಪ್ಪ ಡೋಣೂರ್ ಇವರು ರಾಯಣ್ಣನ ಅಧ್ಯಕ್ಷರು, ಬಾಗೇವಾಡಿ ತಾಲೂಕಿನ ಸಂಗೊಳ್ಳಿ ರಾಯಣ್ಣನ ಅಧ್ಯಕ್ಷರಾಗಿರ್ತಾರೆ.